ನಮಸ್ಕಾರ. ಅಶ್ವವೇಗ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ, ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ ನಾವು ಕನ್ನಡಿಗರು ಕೇಳಬಾರದ್ದು ನೋಡಬಾರದ್ದು ನೋಡಿದೀವಿ. ಆ ಎಲ್ಲ ಕೃತ್ಯಗಳಿಗೆ ನಾವು ಒಂಥರ ಸಾಕ್ಷಿ ತರ ನಿಂತ್ಕೊಂಡ್ಬಿಟ್ಟಿದ್ದೀವಿ. ನಾನು ಇನ್ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಆಸ್ ಯೂಶ್ವಲ್ ಈಗ 24/7 ನಾವೆಲ್ಲ ನೋಡ್ತಾ ಇರೋದು ದರ್ಶನ್ ಅವರ ಒಂದು ಇನ್ಸಿಡೆಂಟ್. ಅಂಡ್ ಆ ಒಂದು ನಡಿಬಾರದ ಘಟನೆ ನಡೆದೋಗಿದೆ. ಇಡೀ ಕನ್ನಡ ಚಿತ್ರರಂಗ ತಲೆ ತಗ್ಸೋ ಹಂಗಾಗಿದೆ ರಾಷ್ಟ್ರ ಮಟ್ಟದಲ್ಲಿ. ಅಂಡ್ ಇದೊಂಥರ ನಮ್ಮದೇ ಮನೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಏನೋ ಅನ್ನೋಷ್ಟು ಎಲ್ಲರೂ ಸ್ಪಂದಿಸ್ತಾ ಇದ್ದೀವಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ನನ್ನ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ ಕೆ ಉಮೇಶ್ ಸರ್ ಇದ್ದಾರೆ. ಅವರ ಒಂದು ಅನುಭವದಲ್ಲಿ, ಅವರ ಒಂದು ಕರಿಯರಲ್ಲಿ ಇಂಥ ಹೈ ಪ್ರೊಫೈಲ್ ಕೇಸ್ಗಳನ್ನ ಅವ್ರು ತುಂಬಾ ನೋಡಿದ್ದಾರೆ. ಸೊ ಈ ಕೇಸಲ್ಲಿ ಏನಾಗ್ಬೋದು, ಮುಂದೇನಾಗ್ಬೋದು, ಮತ್ತೆ ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ, ಈ ಎಲ್ಲದ್ರ ಬಗ್ಗೆ ಡೀಟೈಲ್ ಆಗಿ ತಿಳಿಸ್ಕೊಡೋದಕ್ಕೆ ಅಂತಾನೆ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಇಂಥದ್ದೊಂದು ಪ್ರಕರಣಕ್ಕೆ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವಾಗ ಕರ್ನಾಟಕ ಕಂಡು ಹಿಂದೆಂದೂ ಕಂಡಿಲ್ಲ, ಇನ್ ಮುಂದೆನೂ ಕಾಣುತ್ತೋ ಏನೋ ಗೊತ್ತಿಲ್ಲ, ಅಂಥದ್ದೊಂದು ಘಟನೆಗೆ ಸಾಕ್ಷಿ ಆಗ್ಬಿಟ್ಟಿದ್ದೀವಿ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಸಾಮಾನ್ಯವಾಗಿ ನೀವುಗಳು ಅವ್ರ ಪರವಾಗಿ ಕೆಲಸ ಮಾಡಿದವರು, ಹಲವಾರು ವರ್ಷಗಳ ಇಂಡಸ್ಟ್ರಿನಲ್ಲಿ ಮಾಡ್ತಾ ಇದ್ದೀವಿ. ನೀವು ಅವ್ರುಗಳದ್ದು ಏಳುಗಳು ಬೀಳುಗಳು, ಅವ್ರ ಉತ್ಸವಗಳು, ವಿಜೃಂಭಣೆಗಳು, ಆಮೇಲೆ ಆಡಂಬರಗಳು, ಕೆಳಗೆ ಬಿದ್ದಿದ್ದು, ಮೇಲೆದ್ದಿದ್ದು, ಇದನ್ನೆಲ್ಲ ನೀವು ತೋರಿಸ್ತಾ ಇದ್ದೀರಿ. ಅದನ್ನು ಮಾತ್ರ ನಾವು ನೀವನ್ನೇನು ಮಾಡ್ತಾ ಇದ್ದಂಥದ್ದು ನಾವು ನೋಡ್ತಾ ಇದ್ವಿ. ಆದರೆ ಈ ದಿವಸ ಒಂಥರ ಬೇರೆ ಏನೋ ಒಂದು ವಿರುದ್ಧ ದಿಕ್ಕಿನಲ್ಲಿ ನಾವು ನೀವು ಮಾತಾಡ್ತಾ ಇದ್ದೀವಿ. ಅಂತ ಅಂದರೆ ನೀವು ಆ ಒಂದು ಜಾಗನ ಆಕ್ರಮಿಸ್ಕೊಂಡಿದ್ದೀರಿ, ಅವನು ಅವನು ಏನೀಗ ನಡೆದೋಯ್ತಲ್ಲ ಅಂತ ಅನ್ನುವಂಥ ಒಂದು ಈ ಪ್ರಕರಣವನ್ನು ಯಾಕೀಗ ಆಯಿತು ಅಂತ ಅನ್ನುವಂಥದ್ದಕ್ಕೆ ನಿಮಗೂ ತುಂಬ ಆಸಕ್ತಿ ಇದೆ. ಯಾಕೆ ಇದ್ರೊಳಗಡೆ ತುಂಬಿಬಿಟ್ಟ ಮನುಷ್ಯ, ಕಾರಣ ಏನು ಇದು ಇದು ಇದ್ರೊಳಗಡೆ ಬರೋದಕ್ಕೆ? ಆಮೇಲೆ ಈಸ್ ನಾಟ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್, ಈಸ್ ಎ ಬಿಗ್ ಮ್ಯಾನ್. ಆ್ಯಕ್ಚುಲಿ ಇನ್ ಆ್ಯಕ್ಟರ್ ಇನ್ ಫಿಲಮ್ ಇಂಡಸ್ಟ್ರಿನಲ್ಲಿ ಇವನಿಂದೆ ಸಾವಿರಾರು ಜನ ಊಟ ಮಾಡುವಂಥವ್ರಿದ್ರು, ತುಂಬ ಜನ ನಂಬ್ಕೊಂಡಿದ್ರು, ಆಮೇಲೆ ಹಲವಾರು ಜನಗಳ ಕೆಲಸಗಳು ಸಿಕ್ತಿತ್ತು. ಇದು ಇದನ್ನ ಆ ಮಟ್ಟಕ್ಕಿದ್ದಂಥ ಈ ಮನುಷ್ಯ ಭಾಳ ಒಂದು ಸಣ್ಣ ವಿಚಾರ, ಅದೇನು ಭಾಳ ದೊಡ್ಡ ವಿಚಾರ ಅಂತ ನಾವು ಹೇಳುದೇ ಇಲ್ಲ. ಈಗಿನ ಸೋಷಿಯಲ್ ಮೀಡಿಯಾ ಏನು ಕಾಲದಲ್ಲಿ, ಇದು ಇಷ್ಟೊಂದು ಉಜೃಂಭಿಸ್ತಾ ಇರುವಂಥ ಕಾಲದಲ್ಲಿ ಕೆಟ್ಟದ್ದಿದೆ, ಒಳ್ಳೇದಿದೆ, ಅದರೊಳಗಡೆ ಏನೇನೆಲ್ಲ ಬೇಕೋ ಎಲ್ಲ ಇದೆ, ಏನೇನು ಬೇಡವೋ ಎಲ್ಲ ಇದೆ ಅದರಲ್ಲಿ. ಅದನ್ನು ಯಾರು ಜನಗಳು ನಾವೇನೀಗ ನಾವು ಅದನ್ನು ದೂಷಿಸಿದರೆ ಪ್ರಯೋಜನ ಆಗೋದಿಲ್ಲ. ಅದರಲ್ಲಿ ಏನು ಒಳ್ಳೇದಿರ್ತದೋ ಅದನ್ನು ತೊಗೋಬೇಕು, ಕೆಟ್ಟದಿರುವಂಥದ್ದನ್ನ ಬಿಟ್ಟಾಕ್ಬೇಕು. ಅದು ನಾವು ಕೆಲಸ ಮಾಡ್ಕೊಂಡು ಬಂದರೆ ಎಲ್ಲರೂ ಸಹ ಸೇಫ್ ಆಗಿರ್ತಾರೆ. ಅಂಥ ಮಧ್ಯ ಅಂಥದ್ರ ಮಧ್ಯ ಇಂಥದ್ದೊಂದು ಸಣ್ಣ ಘಟನೆ, ಅವರ ಒಂದು ಒಂದು ಸಂಬಂಧಿಸಿದ ಒಂದು ಹೆಣ್ಣು ಒಂದು ಹುಡುಗಿಗೆ, ಒಂದು ಹೆಣ್ಣು ಮಗಳಿಗೆ ಒಂದು ಮೆಸೇಜ್ ಹೋಗ್ತು, ಆ ಮೆಸೇಜು ಅವಳು ತಲುಪಾದ್ಮೇಲೆ ಅದು ಇನ್ನೊಬ್ಬನಿಗೆ ನೋಡು ಈ ಥರ ಮಾಡಿದ್ದಾನೆ ಅಂತ ಅನ್ನುವಂಥದ್ದನ್ನ ಕೊಟ್ಟಂಥದ್ರಲ್ಲಿ ಅದು ಈ ಮನುಷ್ಯನ ಕೈಗೆ ಸಿಕ್ಕಿ, ಈ ಬಹಳ ಮೇರು ನಟನ ಕೈಗೆ ಸಿಕ್ಬಿಟ್ಟಾಗ ಅದಕ್ಕೆ ಆ ಥರ ತಲೆ ಕೆಡಿಸ್ಕೊಂಡು ಹುಚ್ಚಿನ ಥರ ಆಡ್ತಕ್ಕಂಥದ್ದಕ್ಕೆ ರಿಯಾಕ್ಷನ್ ಮಾಡಿದ್ನಲ್ಲ, ಅದೇ ದೊಡ್ಡ ತಪ್ಪು, ಇನ್ನು ಬೇರೆ ಇನ್ನೇನೂ ತಪ್ಪಲ್ಲ. ಈ ಮಟ್ಟಕ್ಕೆ ಜನಸಾಮಾನ್ಯರಲ್ಲಿದ್ದಂಥವನು, ಜನರ ಮಧ್ಯೆ ಇದ್ದಂಥವನು, ಆಮೇಲೆ ಜನರುಗಳೇ ಇವನನ್ನು ಮೇಲಕ್ಕೆ ಆಕಾಶಕ್ಕೆ ಎತ್ತಿ ಕೂರಿಸಿರ್ತಕ್ಕಂಥವನು, ಆಮೇಲೆ ಹಲವಾರು ಅಸಂಖ್ಯಾತ ಒಂದು ಏನು ಫ್ಯಾನ್ಸ್ಗಳಿದ್ದಾರೋ ಅವ್ರುಗಳೆಲ್ಲ ಇವನನ್ನು ಮೇಲೆತ್ತಿ ಒಂಥರ ಏನು ದೇವ್ರು ಕುಣಿಸ್ತಾರಲ್ಲ ಆ ಮಟ್ಟಕ್ಕೆ ತಗೊಂಡೋಗಿ ಕುಣಿಸುವಂಥ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಯಾವುದೋ ಒಂದು ಯಕಶ್ಚಿತ್ತು, ಒಂದು ಸಣ್ಣ ಯಾವುದೋ ಒಬ್ಬ ತಲೆ ಸರಿ ಇಲ್ದವನು, ತಲೆ ಕೆಟ್ಟವನು, ಸರಿ ಇದ್ದವನು, ಬುದ್ಧಿವಂತನು, ಯಾರೋ ಒಬ್ಬ ಒಂದು ಮೆಸೇಜ್ ಕಳಿಸಿದ್ದಕ್ಕೆ ಇಷ್ಟೊಂದು ಬೇಗ ರೆಸ್ಪಾನ್ಸ್ ಮಾಡಿ ಅದಕ್ಕೊಂದು ಟೀಮ್ ತಯಾರು ಮಾಡಿ ಅವನನ್ನು ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬನ್ನಿ ಅಂತ ಹೇಳುವಂತಹ ಒಂದು ತಲೆಯಲ್ಲಿ ಯೋಚನೆ ಬಂದಿದೆ ಅಂತ ಅಂದರೆ, ನನ್ನ ಲೆಕ್ಕದಲ್ಲಿ ಇದು ಆ ಮನುಷ್ಯನ ನನ್ನ ಲೆಕ್ಕದಲ್ಲಿ ಮನುಷ್ಯನಿಗೆ ತಲೆ ಮೇಲೆ ಸನಿ ಬಂದು ಕೂತ್ಕೊಂಡಿಲ್ಲ, ಇಡೀ ದೇಹನೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾನೆ ಶನಿ ಮಹಾತ್ಮ ಬಂದು. ತಲೆ ಕೂತ್ಕೊಂಡಿದ್ರೆ ಏನೋ ಸ್ವಲ್ಪ ಜಾರಿಸ್ಬಿಟ್ಟಿದ್ರೆ ಕೆಳಗೆ ಬಿದ್ದೋಗ್ಬಿಡ್ತಿದ್ದಾನೋ. ಈ ಮನುಷ್ಯನ ಇವನೇ ಆಹ್ವಾನೆ ಮಾಡ್ಕೊಂಡಿದ್ದಾನೆ ಶನಿ ಮಹಾತ್ಮನ, ಬಪ್ಪ ನೀನು ನನ್ನ ಒಳಗೆ ಸೇರ್ಕೊಬಿಡು, ಮೇಲಿದ್ರೆ ಒಕ್ಕದ್ ಮಲಿಕೊಂಡಾಗ ಅಲ್ಲಿ ಇಲ್ಲಿ ಓಡೋಗ್ಬಿಡು, ಒಳಗೆ ಸೇರ್ಕೊಬಿಡು ಅಂತ ಸೇರ್ಸ್ಕೊಬಿಟ್ಟಿದ್ದಾನೆ. ಇದು ಮಾಡ್ಕೊಂಡಿರುವಂಥದ್ದು ಯಾರೇ ಒಬ್ಬ ಮನುಷ್ಯ ನೋಡಿದ್ರೆ ಇದು ಸ್ವಯಂಕೃತ ಅಪರಾಧ ಅಂತ ಅನ್ನುವಂಥದ್ದು ಅನ್ನಿಸ್ತದೆ. ಇದು ಯಾಕಿಂಗ್ ಬಂತು, ಯಾಕಿಂಗ್ ಮಾಡ್ಕೊಂಡ, ಏನು ಅನ್ನುವಂಥದ್ದು ನೆಕ್ಸ್ಟ್ ವಿಚಾರ. ಬಟ್ ಇದನ್ನೆಲ್ಲ ಮಾಡ್ಕೊಂಡಿದ್ದು ಯಾಕೆ ಮಾಡ್ಕೊಂಡ, ಈಗ ಮಾಡ್ಕೊಂಡಲ್ಲ ಇವನು ಯಾಕೆ ಮಾಡ್ಕೊಂಡ ಅಂತ ಕೇಳಿದ್ರೆ ಸ್ವಯಂಕೃತ ಅಪರಾಧ ಅಂತ ಹೇಳಿ ಒಬ್ಬ ಯಾರೇ ಒಬ್ಬ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಜನ ಹೇಳ್ತಾನೆ ಇದೊಬ್ಬ ಈ ಥರ ಮಾಡ್ಕೊಳ್ತಾರ, ಇದು ಬುದ್ಧಿ ಇದೆಯಾ ಅವ್ರಿಗೆ? ಒಬ್ಬ ಅನಕ್ಷರಸ್ಥ, ಅವನು ಮಹಾನ್ ಬುದ್ಧಿವಂತನೇ ಜೀವನ ಮಾಡೋ ಕ್ರಮದಲ್ಲಿ, ಅವ್ರಿಗೂ ಸಹ ತಪ್ಪು,
ಈ ತರ ಎಲ್ಲ ಈ ತರನು ಮಾಡ್ತಾರ ಒಬ್ಬ ಮನುಷ್ಯ, ಎಲ್ಲಾದ್ರೂ ಉಂಟಾ ಈ ಸಮಾಜದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದೀವಿ ಅನ್ನುವಂತ ಏಕದಮ್ ಒಂದೇ ಸಾರಿ ನಿರ್ಧಾರಕ್ಕೆ ಬರ್ತಕ್ಕಂಥ ಪ್ರಕರಣ ಇದು. ಅದರಿಂದ ಯಾರೂ ಈ ಪ್ರಕರಣದಲ್ಲಿ ಈ ಮನುಷ್ಯ ಮಾಡೋದು ಸರಿ ಅಂತ ಯಾರೂ ಹೇಳಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಹಂಗೆ ಏನಾರ ಹೇಳಿದ್ರೆ ಅದು ಆತ್ಮಸಾಕ್ಷಿಗೆ ವಿರೋಧ ಆಗ್ತಕ್ಕಂಥದ್ದು. ಯಾರು ಅನ್ಬೋದು ಅಂತ ಅಂದರೆ ಕೆಲವಷ್ಟು ಅವರ ಆಡ್ಕೋ ಫ್ಯಾನ್ಗಳು ಯಾರಿದಾರೋ ಅವ್ರುಗಳಂದೇ ಅಂತಾರೆ. ಅವ್ರ ಧರ್ಮ ಅವ್ರಲ್ಲಿ ಏನು ತೊಂದರೆ ಏನಿಲ್ಲ, ಅವ್ರಿಗೆ ಯಾರ್ಯಾರೋ ಏನೇನು ಅಂತಾರೆ, ಏನಯ್ಯ ನಿಮ್ಗೇನು ಬುದ್ಧಿ ಇಲ್ವಾ ಈ ಥರ ಎಲ್ಲ, ಅವ್ರಿಗೆಲ್ಲ ಇನ್ನೂ ಕೂಗ್ತೀರಿ, ಇನ್ನೂ ದೊಡ್ಡ ದೊಡ್ಡದಾಗ ಏನೇನು ಬಿ ದೊಡ್ಡ ಡಿ ಬಿ ಅದು ಏನೇನೋ ಕರೀತೀರಿ ನಿಮ್ಗೇನು ತಲೆ, ಅದು ನಾವ್ಯಾಕೆ ಹೇಳಬೇಕು? ಈಗ ಅವ್ರಿಗೆ ಅರ್ಥ ಆಗ್ತದೆ, ಅವರು ಮನಸ್ಸಿನ ಕರೆಕ್ಟ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸಮಾಜದಲ್ಲಿ ಅವ್ರಿಗೂ ಗೊತ್ತಿರುತ್ತೆ. ಆದರೆ ಈ ಮನುಷ್ಯನ ಬಗ್ಗೆ ಅಪಾರವಾದಂತಹ ಏನೋ ಒಂದು ನಂಬಿಕೆನ ಅವ್ರು ತುಂಬ್ಕೊಬಿಟ್ಟಿದ್ರು, ಆ ನಂಬಿಕೆಗಳಿಗೆ ಧಕ್ಕೆ ಆಗ್ಬಿಡ್ತದೆ. ಆ ಕಾರಣಕ್ಕೆ ಏನಾಗ್ತದೆ, ಅವರು ಆ ಧಕ್ಕೆ ಆಗ್ತಾ ಇದೆಲ್ಲ ಅಂತ ಅನ್ನುವಂಥದ್ದನ್ನ ಸಹಿಸ್ಕೊಳ್ಳೋಕ್ ಸಲುವಾಗಿ ವಿಧಿನೇ ಇಲ್ಲ ಡಿಫೆನ್ಸ್ ಮಾಡ್ಕೋತಾ ಇದ್ದಾರೆ. ಹೌದೌದು, ಆ ಕಾರಣಕ್ಕೂ ಇದೆಲ್ಲ ಅವ್ರು ಇದೇ ಕಾರಣಕ್ಕೋಸ್ಕರನೇ ಅವರು ಏನೋ ಅಯ್ಯೋ ಏನೋ ಮಾಡ್ಬಿಟ್ಟ, ಯಾರು ಮಾಡದೇ ಇರೋದು ಮಾಡ್ಬಿಟ್ಟ, ಅವ್ನು ಯಾಕೆ ಕಳಿಸ್ಬೇಕಾಗಿತ್ತು ಮೆಸೇಜ್, ಹೆಣ್ಣು ಆ ಹೆಂಗ್ಸ್ಗೆ ಯಾಕೆ ಕಳಿಸ್ಬೇಕಾಯ್ತು ಅದು ಒಂದ್ ಆದ್ರೆ ಅವ್ನು ಕರ್ಕೊಂಡು ಬಂದ ಬುದ್ಧಿ ಹೇಳುಕ್ಕೆ, ಆದ್ರೆ ಇವ್ರು ಯಾರೋ ಕಳ್ಳರೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಅದು ತಪ್ಪಲ್ವಾ, ಇವನೇನೋ ಎದುರಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ಟ, ಅಷ್ಟು ಮಾತ್ರ ಗೊತ್ತಿರ್ತದೆ ಅವ್ರಿಗೆ, ದುಡ್ಡು ಕೊಟ್ಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಡ್ರೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರು. ಆಮೇಲೆ ಇವರೆಲ್ಲ ಈ ಕಳ್ಳರುಗಳೆಲ್ಲ ಯಾರು ಇದ್ದವ್ರ ಜೊತೆಲಿ ಇದ್ದವ್ರೆಲ್ಲ ಒಡಸಾಯಿಸ್ಬಿಟ್ಟಿದ್ದಾರೆ, ಇದು ತಪ್ಪಲ್ವಾ? ಅದು ಇವ್ರ ಮೇಲೆ ತಾನೇ ಜೈಲಿಗೆ ಕಳಿಸ್ಬೇಕು. ಅವ್ರಿಗೆ ಹೆಂಗೆ ಅನ್ನಿಸ್ತಾ ಅದು ಯಾರಿಗೆ, ಆ ಫ್ಯಾನ್ಸ್ಗಳಿಗೆ, ಅವ್ರಿಗೆ ಆಯಾ ಥರ ಎಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು ಮಾತಾಡ್ತಾವ್ರೆ, ಅದು ನಾವು ತಪ್ಪು ಅಂತ ಅನ್ನುವಂಥದ್ದಲ್ಲ. ಪೊಲೀಸು ತನಿಖೆ ಮಾಡುವಂಥ ನಾವುಗಳಾಗಿದ್ಕೊಂಡು ಅದು ಅವರು ಅದನ್ನು ಮಾತಾಡ್ತಾರೆ. ಆ ಒಂದು ಸಣ್ಣ ಒಂದು ಘಟನೆಗೆ ಬಂದಾದ್ಮೇಲೆ ಆ ಒಂದು ಏನು ಶೆಡ್ಡು, ಅದು ಈ ಏನು ಫೈನಾನ್ಸರ್ಗಳು ಹಣಗಳನ್ನ ಕೊಟ್ಟಿರ್ತಾರೋ ಆ ಹಣಗಳನ್ನ ಕಟ್ತಾ ಇರ್ತಕ್ಕಂಥವ್ರನ್ನ ವೆಹಿಕಲ್ಗಳನ್ನ ತಗೊಂಡು ಬಂದು ಅಲ್ಲಿ ಇಟ್ಕೊಳ್ತಾರೆ. ಅಂತ ಒಂದು ಶೆಡ್ ಒಳಗಡೆ ಕರ್ಕೊಬಂದು ಇವನನ್ನ ಅಲ್ಲಿ ತರ್ತಾ ಇರ್ಬೇಕಾದಾಗ ಒಂದು 50-60 ಜನ ಅಲ್ಲಿ ಸೇರ್ಕೊಂಡು ಅವನು ಬರುವಷ್ಟೊತ್ತಿಗೆ ಅವನಿಗೆ ಬೇಕಾದಷ್ಟು ತದಕಿ ಏನು ಹಿಂಗೆ ಮಾಡಿದ್ದೀ ಅಂತೆಲ್ಲ ಅಂತ ಹೇಳ್ಬಿಟ್ಟು ಅಂತ ಜೊತೆನಲ್ಲಿ ಇನ್ನೊಂದಷ್ಟು ಬಾಹುಬಲಿಗಳನ್ನ ಕರ್ಕೊಂಡು ಒಂದು ದೊಡ್ಡ ವಾನರ ಸೈನ್ಯ ಕರ್ಕೊಂಡು ಜೊತೆನಲ್ಲಿ ಬಂದು ಅವನಿಗೆ ಆ ಒಂದು ಏನು ಪ್ರಲಾಪಗಳು ಹೇಳ್ತಾರಲ್ಲ ಆ ಧೂರ್ತ ಪ್ರಲಾಪಗಳನ್ನ ಆ ಹೆಣ್ಮಗಳನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವನ ಮೇಲೆ ಬಿದ್ದು ಅವನಿಗೆ ಏನೆಲ್ಲ ಅವನಿಗೆ ಇದು ಮಾಡಬೇಕು, ಒಂದು ತೋರಿಸ್ಬೇಕು, ಒಂದು ಬಲಪ್ರಯೋಗ ಮಾಡಬೇಕು, ಅದನ್ನೆಲ್ಲ ಮಾಡುವಂಥ ಸಮಯದಲ್ಲಿ ಹೌದು ಮಾಡುವಂಥ ಸಮಯದಲ್ಲಿ ಏಟ್ ಬೀಳ್ತೋ ಅವಾಗ ಸತ್ತೋಗ್ಬಿಟ್ನೋ ಅದು ತನಿಖೆಯಿಂದ ಬರುತ್ತೆ, ನಾವು ಹೇಳೋಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಯಾರ್ಯಾರು ಏನೇನು ನೋಡಿದ್ರು ಯಾರು ಏಟಿಂದ ಏನಾಯ್ತು ಅಂತ ಹೇಳ್ಬಿಟ್ಟು ಅಂತ ತನಿಖಾ ಕ್ರಮದಲ್ಲಿ ಮಾತ್ರ ಗೊತ್ತಾಗ್ತದೆ, ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ಈಗೆಲ್ಲ ಊಹಾಪೋಹನೆ ನಾವು ನೀವೆಲ್ಲ ಮಾತಾಡ್ತಾ ಇರೋದು, ಏನೇನು ಹೇಳ್ತಾ ಇದ್ದಾರೋ ಏನೇನು ಮಾತಾಡ್ತಾ ಇದ್ದಾರೋ ಯಾರ್ಯಾರು ಏನೇನು ಸ್ವಲ್ಪ ಸ್ವಲ್ಪ ನಾವು ಅಲ್ಲಿ ಇಲ್ಲಿ ತಿಳ್ಕೊಂಡು ಹೇಳ್ತಾ ಇದೀವೋ ಅದೆಲ್ಲ ತನಿಖೆಯನ್ನ ಬಿಟ್ಟು ನಾವು ಮಾತಾಡ್ತಾ ಇದ್ದೀವಿ. ತನಿಖೆನೇ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಯಾವ ಕಾರಣಕ್ಕೂ ಮಾತಾಡ್ತಾ ಇಲ್ಲ, ತನಿಖೆನೇ ಬೇರೆ ಕ್ರಮದಲ್ಲಿ ಹೋಗ್ತಾ ಇರ್ತದೆ. ಅದೇ ಒಂದು ಪ್ರೊಸೀಜರ್ ಇರುತ್ತೆ, ಅವ್ರೇನು ಮಾಡಬೇಕು, ಈ ಎವಿಡೆನ್ಸ್ಗಳು ಯಾಕೆ ಮಾಡಬೇಕು, ಅಲ್ಲಿ ಏನಿತ್ತು, ಯಾರ್ಯಾರು ಹೊಡೆದ್ರು, ಯಾವ ಮೆಗ್ಗರ್ ಅಂತ ಅಂದ್ಬಿಟ್ಟು ಅಂತ ಅದೇನು ಬ್ಯಾಟ್ರಿ ಓರಿಯೆಂಟೆಡ್ ಮೆಗ್ಗರ್, ಅದು ಆ ಕಾಲದಲ್ಲಿ ದಪ್ಪು ಟೆಲಿಫೋನ್ ಬತ್ತಿತ್ತು ನೋಡಿ, ಕಪ್ಪದು ITI ಅದ್ರೊಳಗಡೆ ಒಂದು ಮ್ಯಾಗ್ನೆಟಿಕ್ ಒಂದು ಇದಿರುತ್ತೆ, ಏನು ಮೋಟ್ರ್ ಸಣ್ಣ ಮೋಟ್ರ್ ಅಲ್ಲ ಒಂದು ಮ್ಯಾಗ್ನೆಟಿಕ್ ಸೇರಿಸಿ ಒಂದಿರು ಅದಕ್ಕೆ ಹಾಕೊಂಡು ಒಂದು ಒಳಗಡೆಗೆ ಒಂದು ಹ್ಯಾಂಡ್ಲ್ ಮಾಡಿಬಿಟ್ಟು ಹಿಂಗೆ ತಿರುಗಿಸಿ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಕೊಟ್ಟರೆ ಅದು ಅವನಿಗೆ ಯಾರಿಗಾರು ಕೊಟ್ಟಾಗ ಏನಾಗ್ತದೆ ಒಂದು ಮೈಲ್ಡ್ ಕರೆಂಟ್ ಬರುತ್ತೆ, ಅದು ಪಾರ್ಟು ಸುಟ್ಟು ಹೋಗುದಿಲ್ಲ, ಅದು ಏನು ಆಗಲ್ಲ ಏನೂ ಆಗಲ್ಲ, ಬರೀ ಮೈಲ್ಡ್ ಬರುತ್ತೆ ಅಷ್ಟೇ. ಅವ್ರಿಗೆ ಭಯ ಜೀವ ಹೋಗಿರಲ್ಲ, ಜೀವ ಯಾವ ಕಾರಣಕ್ಕೂ ಅದರಿಂದ ಹೋಗಲ್ಲ. ಯಾಕೆಂತಂದ್ರೆ ಇವೆಲ್ಲ ನಾವು ನೋಡ ಆಗೋಗ್ಬಿಟ್ಟಿದೆ, ಇದನ್ನೆಲ್ಲ ನಮ್ಮ ಗರಡಿನ ಇವೆಲ್ಲ ಬಂದು ವರ್ಕ್ಶಾಪ್ ಅಲ್ಲಿ ಬಂದು ಹೋಗ್ಬಿಟ್ಟ ನೀವು, ಅದರಿಂದ ಏನೂ ಆಗಲ್ಲ. ಸುಮ್ಮನೆ ಒಂದ್ಸಾರಿ ಕೊಟ್ಟ ಇದು ಇಷ್ಟೇ ಅಂದ್ಬಿಟ್ಟು ಏನು ಮಾತಾಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಒಂದು ಭಯ ಹುಟ್ಟಿಸ್ಬೋದು, ನೋಡಿ ಹಿಂಗೆ ಕೊಟ್ಬಿಟ್ಟ ಅಂತಂದ್ರೆ ನಿನಗೆ ಎಲ್ಲ ಫುಲ್ ಕೈ ಹೊಟ್ಟೋಗ್ತದೆ, ಕಾಲು ಹೊಟ್ಟೋಗ್ತದೆ, ಸ್ವತ್ತಾಗ್ಬಿಡ್ತೀಯ, ಕಾಲುಗಳು ಹೋಗ್ಬಿಡ್ತವೆ, ನೀನು ಕುಂಟ ಆಗ್ಬಿಡ್ತೀಯ ಅಂತ ಎದುರಿಸುಕ್ಕೆ ಅದು. ಯಾಕಂದ್ರೆ ಒಂದ್ಸಾರಿ ಹಂಗೆ ಹೊಡೆದಾಗ ಹೌದು ಆಗ್ಬೋದೇನು ಒಂದು ಬೈಕ್ಗೆ ಸತ್ಯ ಹೇಳ್ಬಿಡ್ಲಿ ಅಂತ ಅನ್ನುವಂಥದ್ದು ಬಿಟ್ಟರೆ, ಅದರಿಂದ ನೀವು ಎಷ್ಟು ಹಿಂಗೆ ಒಳಗಡೆ ಹಲವಾರು ಸಾರಿ ಕರೆಂಟ್ ಹೊಡ್ಸ್ಕೋತೀವಲ್ಲ ಅದ್ರದ್ದು 1% ಅದ್ರಲ್ಲಿ ಇರಲ್ಲ ಕರೆಂಟು, ಅಂಥದ್ದೆಲ್ಲ ಮಾಡಿದ್ದಾರೆ. ಅದಾದ್ಮೇಲೆ ಒಂಥರ ಕೋಳಿ ತರ ಹಿಡಿದ್ಬಿಟ್ಟು ಹಿಂಗೆ ಗಾಡಿ ಮೇಲೆ ಎಸ್ದ್ಬಿಟ್ಟ. ಸರ್, ಇದನ್ನೆಲ್ಲ ಏನ್ ಆಧಾರದ ಮೇಲೆ ಹೇಳ್ತಾ ಇರೋದು ಅಂದ್ರೆ, ಈಗ ಅದನ್ನೆಲ್ಲ ವಿಡಿಯೋ ಇದೆಯಾದ್ರೂ ಇಲ್ಲ ಹೇಳಿಕೆ ಯಾರು ಅಲ್ಲ, ಇದು ಕೆಲವು ಜನ ಯಾರೋ ಇನ್ನೊಬ್ಬನ ಫೋನ್ ಮಾಡಿ ಹೇಳುದು, ಆಮೇಲೆ ಅಲ್ಲಿ ಪರ್ಸನ್ಗಳೆಲ್ಲ ಇನ್ನೊಬ್ಬನಿಗೆ ಹೇಳುದು ಈ ತರ ನಡೀತಂತೆ ಈಗೆಲ್ಲ ಅಂದ್ಬಿಟ್ಟು, ಆಮೇಲೆ ಒಳಗಡೆ ಯಾರು ವಿಟ್ನೆಸ್ ಇಲ್ವಂತೆ, ಯಾರು ವಿಟ್ನೆಸ್ ಇಲ್ದೇ ಇರೋ ಕೇಸ್ ಇದು
ಇದು ವಿಟ್ನೆಸ್ ಇಲ್ಲ ಅಂದರೆ ನಾಳೆ ಕೇಸ್ ಏನಾಗ್ತದೆ, ಈ ಥರ ಎಲ್ಲ ಹಲವಾರು ಜನ ಮಾತಾಡ್ತಾರೆ ಪ್ರಕರಣದಲ್ಲಿ. ಯಾವಾಗ ಆದ ತಕ್ಷಣವೇ ಅಲ್ಲಿಗೆ ಒಂದು ಸ್ಟೇಜ್ ಆಯಿತು, ಸುಮಾರು ಜನ ಇದ್ದರು, ಸುಮಾರು ಜನ ಬಂದರು, ಸುಮಾರು ಜನ ಹೋಗ್ತಾ ಇದ್ರು, ಎಲ್ಲ ಆಗ್ಬಿಟ್ಟಾದ್ಮೇಲೆ ಸಾಯಂಕಾಲ ಆಗ್ತಾ ಆಗ್ತಾ ಆ ಮನುಷ್ಯನ ಸುಮಾರು ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ, ಅಂದರೆ ನಮಗೇನು ಗೊತ್ತಾಗ್ತದೋ ಆ ವೇಳೆಯಲ್ಲಿ ಅವನು ಸತ್ತೋಗ್ಬಿಟ್ಟಿದ್ದಾನೆ ಅನ್ನುವಂಥದ್ದು ಇವ್ರಿಗೆಲ್ಲ ಗೊತ್ತಾಯಿತು. ಗೊತ್ತಾದ ತಕ್ಷಣವೇ ಎಲ್ಲ ಟೋಟಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಅದಾದಮೇಲೆ ಎಲ್ಲಿಗೆ ತೊಗೊಂಡು ಹೋಗೋದು ಬಾಡಿನ, ಇಲ್ಲೇ ಬಿಟ್ಬಿಡೋದಾ, ಇಲ್ಲ ಇನ್ನೇನು ಮಾಡೋದು, ಇಲ್ಲಿ ಬಿಟ್ಬಿಟ್ರೆ ಇಲ್ಲಿ ಪೊಲೀಸರುಗಳಿಗೆ ಗೊತ್ತಾದ್ರೆ ಹಿಡ್ಕೊಬಿಡ್ತಾರಲ್ಲ, ಹೀಗೆ ಒಂದು ಬೇರೆ ಬೇರೆ ಥರದಂಥ ಪ್ಲ್ಯಾನ್ಗಳು ಅವರಲ್ಲಿ ಪ್ರಾರಂಭ ಆಗಿದ್ದಾವೆ. ಆಮೇಲೆ ಇವರೆಲ್ಲ ಕೆಲವು ಜನ ಯಾರ್ಯಾರು ಬೇಕೋ ಅವರೆಲ್ಲ ಹೋಗ್ಬಿಟ್ಟು ಮೈಸೂರು ಹೋಟ್ಲಿಗೆ ಸೇರ್ಕೊಬಿಡ್ತಾರೆ. ಅಲ್ಲಿ ಕೂತ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಶೋಗಳನ್ನ, ಏನು ಮಾಡೋದು, ಯಾರಿಗೆ ಮಾತಾಡೋದು, ಇದನ್ನು ಕಮ್ಮಿ ಮಾಡೋದು ಹೆಂಗೆ, ಆಮೇಲೆ ಈ ಇದು ನಡೆದಿರುವಂಥದ್ದು ಬೇರೆ ಥರ ಒಂದು ನಡೆದಿದೆ, ಒಂದು ಕಿಡ್ನಾಪಿಂಗ್ ಅಂತ, ಅದನ್ನು ಬಿಂಬಿಸಿ ಪೊಲೀಸವ್ರಗಳಿಗೆ ಇದಂಗೆ ಒಂದು ಕತೆ ಕಟ್ಟೋದು, ಆಮೇಲೆ ನೋಡೋಣ ಅಂದ್ಬಿಟ್ಟು ಎಲ್ಲ ಹೊಟ್ಟೋಗ್ತಾರೆ ಇವರು, ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವತ್ತೇನು ಮಾಡ್ತಾರೆ ಇವರೆಲ್ಲ ದುಡ್ಡುಗಳು ಕೊಟ್ಬಿಟ್ಟು ಒಂದಷ್ಟು ಜನಕ್ಕೆ ಒಪ್ಕೊಳ್ಳಿ ನೀವು, ನಾವಿದ್ದೀವಿ ಬಿಡಿಸ್ಕೊತೀವಿ ಅಂತೇಳಿ, ಅಂದರೆ ಬಾಡಿನ ಅವತ್ತೊಂದು ದಿವಸ ಅವ್ರಿಗೊಂದು 5-5 ಲಕ್ಷ ರೂಪಾಯಿ ಕಾಸು ಕೊಟ್ಬಿಟ್ಟು ನೀವೆಲ್ಲಾದರೂ ಯಾರಿಗೂ ಸಿಗೋದು ಬೇಡ, ತಗೊಂಡೋಗಿ ಬಾಡಿ ಬಿಸಾಕ್ಬಿಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅವ್ರು ಕರ್ಕೊಂಬಂದ್ರಲ್ಲ ಮನುಷ್ಯ, ಆ ಮನುಷ್ಯ ನಾರ್ಮಲ್ ಆಗಿರ್ತಾರೆ, ಚಿತ್ರದುರ್ಗದಿಂದ ಬರಬೇಕಾದಾಗ ಮನುಷ್ಯ ನಾರ್ಮಲ್ ಆಗಿರ್ತಾರೆ, ಸತ್ತೋಗ್ಬಿಟ್ಟಾದ್ಮೇಲೆ ಬಾಡಿ ಹಾಕೊಂಡು ಹೋಗ್ತಾನೆ ಅಬ್ನಾರ್ಮಲ್ ಆಗಿಬಿಡ್ತಾರೆ. ಯಾವುದೇ ಮನುಷ್ಯ ಅಬ್ನಾರ್ಮಲ್ ಆಗಿಬಿಡ್ತಾರೆ. ಮನುಷ್ಯ ಬಾಡಿ ಇದೆ ಅಂದರೆ ಅವನು ಏನೇನೋ ತಪ್ಪು ಮಾತಾಡೋಕೆ ಶುರು ಮಾಡ್ತಾನೆ, ಆಮೇಲೆ ರಸ್ತೆನೇ ಕಾಣಿಸಲ್ಲ, ಸೈಕಾಲಜಿನೇ ಚೇಂಜ್, ಅವನು ಮೈಸೂರು ಕಡೆಗೆ ಹೋಗ್ಬೇಕು ಅಂದ್ರೆ ಬೇರೆ ಇದ್ರ ಕಡೆಗೆ ಹೋಗ್ತಾನೆ, ಕೋಲಾರ ಕಡೆಗೆ ಹೋಗ್ತಾನೆ, ಈ ಥರ ಅವ್ರ ಬಯಾಲಜಿಕಲಿ ಚೇಂಜ್ ಆಗ್ಬಿಡ್ತಾನೆ ಅವನ ಒಬ್ಬನ ಮನಸ್ಸಿನ ಮನಸ್ಥಿತಿ. ಅವಾಗ ಎಲ್ಲಿ ತಗೊಂಡು ಹೋಗ್ಬೇಕಿದ್ದ, ಏನು ಮಾಡ್ಬೇಕು ಅವ್ರಿಗೆ ಏನು ಗೊತ್ತಾಗಲ್ಲ. ಅಪ್ಪ ಶಿವನ ಇಲ್ಲೇ ಸಿಕ್ಕ ನೋಡಿದ್ರೆ ಮೋರಿ ಇದಾಗದೆ ತಳ್ಳು ಉಣಿಸ್ಬಿಡಮೇಲೆ ಏನಾಗ್ಬಿಡ್ತದೆ, ಫಸ್ಟ್ ಗಾಡಿಯಿಂದ ಕಾರಿಂದ ಆಚೆಗೆ ತಳ್ಳಿಬಿಡೋಣ, ರಾಮಾಯಣ ಬೇಡ, ನಮ್ಗೆ ಗೊತ್ತಾಗೋದು ಬೇಡ, ಯಾರಿಗೂ ಗೊತ್ತಾಗೋದು ಬೇಡ, ಹಾಕ್ಬಿಟ್ಟು ಹೊಟ್ಟೋಗ್ಬಿಡೋಣ, ಇನ್ನೇನು ನೀರಲ್ಲಿ ಹೋದ್ರೆ ಎಲ್ಲೋ ಕೊಚ್ಕೊಂಡೋಗಿ ಏನು ತಿಂದುಬಿಡ್ತದೆ ಅಂದ್ಬಿಟ್ಟು ಅವ್ರ ತಲೆಯಲ್ಲಿ ಬಂತು. ಆಗಿಲ್ಲ, ಫುಟ್ಪಾತಲ್ಲಿ ಉಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ರು. ಅದಾದಮೇಲೆ ಮಾರನೇ ದಿವಸಕ್ಕೆ ಬಾಡಿ ಗೊತ್ತಾಯಿತು, ಯಾರು ಪೊಲೀಸರು ಹೋದ್ರು, ಆ ಒಂದು ಸಣ್ಣ ಸಣ್ಣ ಇನ್ಫಾರ್ಮೇಷನಿಂದ ಅವನು ಯಾರು ಅಂತ ಗೊತ್ತಾಯಿತು, ಇಂಥವನು ಅಂತ ಗೊತ್ತಾದದ್ದು, ಇಂಥವನಂತೆ ಯಾರೋ ಚಿತ್ರದುರ್ಗದ ಕಡೆಯವನಂತೆ ಅಂತ ಅನ್ನುವಂಥ ಸಣ್ಣ ವಿಚಾರಗಳು ಬರೋಕ್ಕೆ ಶುರುವಾಯಿತು. ಆಗಲೇ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆ ತಕ್ಷಣ ಏನು ಮಾಡ್ಬಿಟ್ರು, ಈ ಪ್ರಕರಣದಲ್ಲಿ ನಾವೇನಾದರೂ ನಾವು ಹುಡ್ಕೊಂಡು ಬಂದ್ಬಿಡ್ತಾರೆ, ಇವಾಗ ಅವ್ರ ಮನೆಯವ್ರ ಹತ್ರ ಹೋದ್ರೆ ಮೊಬೈಲ್ ಕೊಡ್ತಾರೆ, ಮೊಬೈಲ್ ಕೊಟ್ಟಾದ್ಮೇಲೆ ಯಾರ್ಯಾರು ಫೋನ್ ಮಾಡಿದ್ರು ಪತ್ತೆ ಮಾಡ್ಕೊಂಡು ನಮ್ಮನ್ನು ಹಿಡಿದು ಬಿಡ್ತಾರೆ ಅನ್ನುವಂಥದ್ದು ಆಗಲೇ ಒಂದು ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ಒಂದು 4 ಜನನ ರೆಡಿ ಮಾಡಿ ನಾವೇ ಮಾಡಿದ್ದು ಅವ್ರನ್ನ ಕರ್ಕೊಂಡು ಬಂದ್ವಿ. ಅಲ್ಲಿಂದ ಹಣಕಾಸಿನ ವ್ಯವಹಾರ ಇತ್ತು ನಮಗೂ, ಅವ್ರಿಗೆ ಕೊಟ್ಟಿರಲಿಲ್ಲ. ಇಲ್ಲಿಗೆ ಬರ್ತಾ ಬರ್ತಾ ಕಾರಲ್ಲಿ ಅವ್ರಿಗೆ ಒಂದು 4-5 ಏಟು ಹೊಡೆದ್ವಿ, ಅಷ್ಟಕ್ಕೆ ಅವ್ನು ಸತ್ತೋಗ್ಬಿಟ್ಟ, ರಸ್ತೆಯಲ್ಲಿ ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಅವರು ಸರೆಂಡರ್ ಆಗ್ತಾರೆ ಕಾಮಾಕ್ಷಿಪ್ಪಾಳ್ಯಕ್ಕೆ. ಆಗಲೇ ಹಿಂದಿನ ದಿವಸ ಆ ಕೇಸು ಪ್ರಕರಣ ದಾಖಲಾಗಿರುತ್ತೆ, 201 ಮತ್ತು 302 ಮರ್ಡರ್ ಕೇಸ್ ಒಳಗಡೆ ಪ್ರಕರಣ ದಾಖಲಾಗಿ ತನಿಖೆನಲ್ಲಿರುತ್ತೆ. ಆಗ ಪೊಲೀಸ್ ಅವ್ರಿಗೇನು ಅಂದರೆ ಹಿಂಗೆ ಹೋದ ತಕ್ಷಣ ಅಕ್ಕಿಗಳು ಯಾವಾಗ ಹೇಳ್ತಾರೋ ಒಂಥರ ತಿರುಪ್ತಿ ಲಡ್ಡು ಸಿಕ್ತಂಗೆ, ಹಾ ಇಲ್ಲೇ ಸಿಗಾಕಬಿಟ್ರಲ್ಲ ನಮಗೆ, ಫೈನ್ ಅಪ್ಪ ದೇವ್ರು ಒಳ್ಳೇದು ಮಾಡಿದೆಪ್ಪ, ಇಲ್ಲ ಯಾವನೇ ಎಲ್ಲಿ ಹುಡುಕೋಬೋದು ಇವನ್ನ, ಯಾರು ಮಾಡಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಪೊಲೀಸರಿಗೂ ಅದೊಂದು ಇರ್ತದೆ, ಇಷ್ಟು ಬೇಗ ಸುಲಭ ಆಗ್ಬಿಡ್ತಲ್ಲ ನಮ್ಗೆ ಅಕ್ಕಿಡು ಸಿಕ್ಬಿಟ್ರಲ್ಲ ಅಂತ. ಕೊನೆಗೆ ಅವನ್ನೆಲ್ಲ ವಿಚಾರ ಮಾಡಿದ್ರು, ಎಲ್ಲ ಕೇಳಿದ್ರು, ಎಲ್ಲ ಆಯಿತು, ಹೌದು ಸರ್ ನಾವೇ ಮಾಡಿದ್ದೋ, ನಮ್ಗೆ ದುಡ್ಡು ಕೊಡ್ಬೇಕಾಗಿತ್ತು ಸರ್ ಇವನು, ಅದಕ್ಕೆ ಎತ್ತಾಕೊಂಡು ಬಂದ್ವಿ ಸರ್ ಅವನಿಗೆ ಚಿತ್ರದುರ್ಗದಿಂದ, ಏನಿತ್ತು ಎಲ್ಲ ಹೇಳ್ಬಿಟ್ಟು ಅವ್ರು ಏನು ಎಷ್ಟೆಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಕನ್ವಿನ್ಸ್ ಮಾಡುವಷ್ಟನ್ನ ಪೊಲೀಸವ್ರಿಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಈ ವಿಚಾರ ಸೀನಿಯರ್ ಆಫೀಸರ್ಗಳಿಗೆ ಸರ್ ಆ ಕಿವುಡುಗಳು ಸಿಕ್ಬಿಟ್ರು, ಸಿಕ್ಬಿಟ್ಟಾಗಿ ಅವರೇ ಬಂದ್ಬಿಟ್ರು ಸರ್, ವಾರಂಟಿ ಸರೆಂಡರ್ ಆಗ್ಬಿಟ್ರು ಬಂದ್ಬಿಟ್ಟಿದ್ದಾರೆ ಅಂದಾಗ ಇವು ಸೀನಿಯರ್ ಆಫೀಸರ್ಗಳಿಗೆ ACP ಮತ್ತು DCP ಅವ್ರಿಗೆ ಎಲ್ಲೋ ಒಂದು ಸಣ್ಣ ಸಂಶಯ ಬಂದಿದೆ ಅವ್ರಿಗೆ, ಇದು ಹೆಂಗ್ರಿ ಇದು ಹೆಂಗೆ ಬಂದ್ಬಿಡ್ತಾರೆ ಇವರು ಈ ಥರ ಒಡೆದು ಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ಟವರು, ಏಕ್ದಮ್ ನೆಕ್ಸ್ಟ್ ಡೇಗೆ ನಾವೇನೂ ಮಾಡಲಿಲ್ಲ, ಯಾರು ಆರೋಪಿತರು ಅಂತಲೂ ಗೊತ್ತಿಲ್ಲ, FIR ಯಾರು ಅಂತಲೂ ಗೊತ್ತಿಲ್ಲ, ಯಾರು ನೋಡಿಲ್ಲ, ಈಗ ಏನೂ ಇಲ್ಲದವರು ಹೇಗೆ ಒಂದೇ ದಿವಸಕ್ಕೆ ಹಿಂಗೆ ಹೆಂಗೆ ಏಕ್ದಮ್ ಬಂದ್ಬಿಡ್ತಾರೆ ಇಂಥ ಕೇಸ್ಗಳಲ್ಲಿ ಅಪರೂಪ, ಯಾರು ಬರಲ್ಲ ಹಂಗೆ, ಬೇರೆ ಥರ ಮರ್ಡರ್ ಕೇಸ್ಗಳಲ್ಲಿ ಬರ್ತಾರೆ ಯಾರು ರೌಡಿ ಮರ್ಡರ್ ಕೇಸ್ಗಳಲ್ಲಿ, ಅದು ಅವ್ರಿಗೆ ಸಣ್ಣ ಸಂಶಯ ಬಂತು, ಅವ್ರು ಬಂದು ಇಂಟ್ರಾಗೇಷನ್ ಪ್ರಾರಂಭ ಮಾಡಿದ್ರು, ಒಬ್ಬೊಬ್ಬನೇ ಕೇಳೋಕೆ ಶುರು ಮಾಡಿದ್ಮೇಲೆ ಬೇರೆ 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 ವರ್ಷನ್ಸ್ಗಳು ಪ್ರಾರಂಭ ಆಯಿತು. ಆಮೇಲೆ ಇವ್ರ ಆಫೀಸರ್ಗಳಿಗೆ ಡೌಟ್ ಬಂತು, ಡೌಟ್ ಬಂದಾದಮೇಲೆ ಇಮಿಡಿಯೇಟಾಗಿ ಅವರು ನಂಬರ್ಗಳು ಫೋನ್ಗಳೇನಿದಾವೋ ಅವ್ರ ಕಾಲ್ ಡೀಟೇಲ್ಸ್ಗಳು ತಗೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ ಇವನ್ ಡೀಟೇಲ್ಸ್ ತರಿಸ್ಕೊಂಡ್ರು, ಫೋನ್ ಯಾವುದು, ನಂಬರ್ ಏನು, ಏನು ಕತೆ ಅಂತ, ಇವನ್ದನ್ನು ಇವನು ಯಾರು, ಫೋನ್ ನಂಬರ್ ಏನು ಅಂತ ಇಮಿಡಿಯೇಟಾಗಿ ತರಿಸ್ಕೊಂಡ್ರು. ಎಲ್ಲ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅದು ಹೋದ ತಕ್ಷಣವೇ ಒಂದು ದೊಡ್ಡ ನೆಟ್ಟು ಇವ್ರದ್ದು, ಭಾಳ ಒಂದು ಒಂಥರ ಹೇಳ್ತಾರಲ್ಲ ಪಂಜ ಅಂತ, ಎಲ್ಲ ಕಾಣಿಸ್ಬಿಡ್ತೀವಿ ಅವ್ರಿಗೆ, ಕಾಣಿಸೇ ಕಾಣಿಸ್ಬಿಡುತ್ತೆ ಇವನು ಎಲ್ಲಿ ಬಂದ, ಇವನ ಜೊತೆನಲ್ಲಿ ಬಂದ, ಇವನ ಜೊತೆ ಯಾರ್ಯಾರಿದ್ರು,
ಯಾವ ಊರಿಂದ ಬಂದ, ಎಷ್ಟು ಗಂಟೆಗೆ ಬಿಟ್ಟ ಅಲ್ಲಿಂದ, ಇವು ರಾಜೇಶ್ವರಿ ನಗರಕ್ಕೆ ಎಷ್ಟು ಗಂಟೆಗೆ ಬಂದ, ಅಲ್ಲಿ ಯಾರ್ಯಾರು ಸೇರಿದ್ರು, ಅವ್ರ ಜೊತೆನಲ್ಲಿ ಕಾಂಟ್ಯಾಕ್ಟ್ಗಳು ಯಾರ್ಯಾರಾದ್ರು, ಈ ನಮ್ಮ ಮೊಬೈಲ್ ನಂಬರ್ಗಳ ಜೊತೆಲೆ ಯಾರ್ಯಾರು ಲಿಂಕ್ ಇದೆ, ಟೋಟಲಿ ಇದರೊಳಗಡೆ ಇರ್ತಕ್ಕಂಥ ಅಫೆನ್ಸಲ್ಲಿ ಯೂಸ್ ಆಗಿರ್ತಕ್ಕಂಥ ಟೋಟಲ್ ಜನಗಳ ಸಂಖ್ಯೆ ಎಷ್ಟು, ಒಂದು ವೆಬ್ ಯಾವಾಗ ಅವ್ರಿಗೆ ಕಾಣಿಸ್ತೋ, ಒಂದು ಬಲೆ ಅಂತ ಕಾಣ್ತೀವಿ ನಾವು, ಒಂದು ದೊಡ್ಡ ಬಲೆ ಓಪನ್ ಆಗಿಬಿಟ್ಟಿದೆ ಅಲ್ಲಿ ನೋಡಿದ ತಕ್ಷಣನೇ ಅವ್ರಿಗೆ. ಆವಾಗ ಇವ್ರನ್ನೆಲ್ಲ ಈ ಪ್ರಕರಣಗಳನ್ನ ಹಿಡ್ಕೋಬೇಕು ಇಮ್ಮಿಡಿಯೇಟಾಗಿ. ಈ ಪ್ರಕರಣಗಳಲ್ಲಿ ಇವ್ರನ್ನೆಲ್ಲರೂ ಹಿಡ್ಕೊಂಡ್ರೆ ನಮಗೆ ಪೂರ್ಣ ಪ್ರಮಾಣದ ಸತ್ಯ ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಇದರಲ್ಲಿ ಯಾರು ಈ ಮೇನ್ ರೂವಾರಿ, ಯಾರಿಗೆಲ್ಲ ಕಾಂಟ್ಯಾಕ್ಟ್ ಇದೆ, ಮೇನ್ ಒಬ್ಬ ಗ್ಯಾಂಗ್ ಅವನು ಇರ್ತಾನಲ್ಲ, ಯಾರ್ಯಾರು ಡೈವ್, ಓ ಈಸ್ ದ ಫೆಲೋ, ಈ ಮನುಷ್ಯ ಎಲ್ಲರನ್ನೂ ಮಾನಿಟರ್ ಮಾಡಿದ್ದಾನೆ, ಈ ಮನುಷ್ಯನ ಹಿಡ್ಕೊಬಿಟ್ರೆ ಈ ಮಾನಿಟರ್ ಮಾಡಿರೋರು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅಂತೇಳಿ ಅವತ್ತಿನ ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ರೆಡಿಸನ್ ಬ್ಲೂನಲ್ಲಿ ಏನು ಜಿಮ್ ಮಾಡ್ತಾ ಇರುವಂಥ ಆಸಾಮಿನ ಎತ್ತಾಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಂದಾದ್ಮೇಲೆ ಇಲ್ಲಿಗೆ ಏನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆ ಎಲ್ಲೆಲ್ಲೂ ಸಿಗಾಕೊಂಡಂಗೆ ಹೇಳ್ದಂಗೆ ಹೇಳ್ಬೋದು, ಹಂಗೆ ಆಗಲ್ಲ ಮರ್ಡರ್ ಕೇಸಲ್ಲಿ. ಸತ್ಯ ಹೇಳ್ತೀಯಾ ಇಲ್ಲ ನೋಡಪ್ಪ ಅಂತಲೇ ಕೇಳ್ತೀವಿ ನಾವು. ನೀನೇನೇ ಮಾಡಿದ್ದೀವಿ ಅಂತೆಲ್ಲ ಗೊತ್ತು ನಮಗೆ, ನೀನು ಸುಮ್ಮನೆ ಅನಾವಶ್ಯಕವಾಗಿ ತೊಂದರೆ ಮಾಡಬೇಡ. ಇದರಲ್ಲಿ ಏನೇನು ನಡೀತು ಅಂತ ಹೇಳಿದ ತಕ್ಷಣನೇ ಒಂದು ಸ್ವಲ್ಪ ಮುಚ್ಕೊಂಡು ಹೇಳ್ಬಿಡ್ತಾರೆ ನನಗೆ. ಆಮೇಲೆ ಯಾವಾಗ ವಿಚಾರಣೆ ಮಾಡ್ತಾ ಮಾಡ್ತಾ ಒಂದೊಂದು ಸ್ವಲ್ಪ ಒಳಗೆ ಮುಚ್ಚಿಟ್ಕೊಂಡಿದ್ದಲ್ಲ, ಇನ್ನೊಂದು ಒಂದು 40% ಮುಚ್ಚಿಟ್ಕೊಂಡಿದ್ದ, 60% ಹೇಳಿದ್ದ. ಯಾವಾಗ ಇವ್ರನ್ನೆಲ್ಲ ಇಟ್ಕೊಂಡು ಕರ್ಕೊಂಡು ಬಂದು ಮುಖ ತೋರಿಸ್ತಾರಲ್ಲ ಇವ್ರನ್ನೆಲ್ಲ, ಆವಾಗ 100% ಒಪ್ಕೊಬಿಡ್ತಾನೆ. ಒಪ್ಕೊಳ್ಳೇಬೇಕಲ್ಲ, ಇವರೆಲ್ಲ ಆಗಲೇ ಕಬ್ಜಾಗಿ ಬಂದ್ಬಿಟ್ಟವ್ರೆ ಅಂದ್ರೆ ಇವ್ರ ಪೂರ್ತಿ ಕೇಸ್ ಗೊತ್ತಾಗ್ಬಿಟ್ಟದೆ ಅಂತ. ಇವರೆಲ್ಲ ತಿಳ್ಕೊಬಿಟ್ಟಿದ್ದಾರೆ, ಇನ್ನೇನು ನಾನು ಮುಚ್ಚಿಟ್ಕೊಂಡು ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತೇಳಿ ಆವಾಗ ಸತ್ಯನ ಹೊರ ಹಾಕೋಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ತನಿಖೆ, ರಿಯಲ್ ತನಿಖೆ ಪ್ರಾರಂಭ ಆಗ್ತು. ಏನು, ಯಾಕೆ ಕರೆಸ್ತಾ, ಏನಾಯಿತು, ಮೆಸೇಜ್ ಏನಾಯಿತು ಅಲ್ಲಿದ್ದ, ಆ ಮೆಸೇಜ್ ಯಾವುದು, ಆ ಮೊಬೈಲ್ ನಂಬರ್ ಯಾವುದು, ಅದು ಅವನು ಸತ್ತೋದವನು ರೇಣುಕಾ ಸ್ವಾಮಿ ಅವನದು ಯಾವ ಮೊಬೈಲ್ ನಂಬರು, ಆಮೇಲೆ ಜೊತೆನಲ್ಲಿ ಇದ್ದವ್ರು ಯಾರು, ಈಗ ಆ ಚಿತ್ರದುರ್ಗದವ್ರು ಯಾರು, ಅವ್ನು ಇವ್ರಿಗೆ ಏನು ಸಂಬಂಧ, ಅವ್ನಿಗೆ ಏನಂತ ಹೇಳ್ದ, ಅಲ್ಲಿಂದ ಯಾತ್ರೆಯಲ್ಲಿ ಬಂದರು, ಇಲ್ಲಿ ಎಷ್ಟು ಜನ ಸೇರಿದ್ರು, ಹೋಗ್ಬೇಕಾದಾಗ ಏನು ನಡೀತದ್ರೊಳಗಡೆ, ಎಲ್ಲಿ ಆ ಶೆಡ್ ಒಳಗಡೆ, ಅವನೇನೋ ಹೇಳ್ಕೊಂಡಿರ್ಬೋದು, ನಾನು ಇರಲಿಲ್ಲ ಹೇಳ್ಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ರೆ ಅಂತ ಹೊಟ್ಟೋಗ್ಬಿಟ್ಟೆ ಅಂತ ಫಸ್ಟ್ ಪಾರ್ಟಲ್ಲಿ ಹೇಳಿರ್ತಾರೆ. ಅದಾದಮೇಲೆ ನೆಕ್ಸ್ಟು ಮಾನಿಟರ್ ಮಾಡ್ತಾರೆ ಆ ಬಾಡಿ ಎತ್ಕೊಂಡೋಗಿ, ಒಂದಷ್ಟು ಜನ 3 ಜನ 4 ಜನ ಹೋಗಿ ನೀವು ಸರೆಂಡರ್ ಆಗ್ಬಿಡಿ, ಏಯ್ ತಗೊಂಡೋಗಿ ಅವ್ರಿಗೊಂದು 10 ಕೊಟ್ಬಿಡಿ, 10 ಲಕ್ಷ ರೂಪಾಯಿನ, ಅವ್ರು ಒಪ್ಕೊಬಿಡ್ತಾರೆ, ಅವ್ರು ಹೇಳ್ಬಿಡ್ತಾರೆ, ಒಪ್ಕೊಬಿಟ್ಟಾದ್ಮೇಲೆ ಅವರೆಲ್ಲ ಹೇಳ್ಬಿಟ್ಟು ಆಗ್ಬಿಟ್ಟಾದ್ಮೇಲೆ ಇಲ್ಲಿ ನಿಂತೋಗ್ತದೆ, ಅದು ಒಂಥರ ಪಿಕ್ಚರಲ್ಲಿ ಮಾಡ್ತಾರೆ ನೋಡಿ ಹೆಂಗೆ ಮಾಡಿಬಿಡ್ಬೋದು ಅಂತ, ಒಂಥರ ಸ್ಕ್ರಿಪ್ಟ್ ಬರೆದಿದ್ದಾರೆ ಇದೆಲ್ಲ, ಆ ಸ್ಕ್ರಿಪ್ಟ್ ಥರ ಮಾಡ್ಕೊಂಡು ಹೋಗಿದ್ದಾರೆ. ಯಾರೋ ಯಾರೋ ಒಬ್ಬ ಸ್ಕ್ರಿಪ್ಟ್ ರೈಟ್ರು ಜೊತೆನಲ್ಲಿ ಚೆನ್ನಾಗಿರೋ ಇದ್ದಾನೆ ಅಂತ ಕಾಣಿಸ್ತದೆ. ಇಂಥ ಸ್ಕ್ರಿಪ್ಟ್ ರೈಟ್ರುಗಳಿಂದಲೇ ನೀವು ಜೀವನ ಹಾಳಾಗೋಗ್ತಾ ಇರೋದು. ಈ ಬ್ಯಾಡ್ ಸ್ಕ್ರಿಪ್ಟ್ ರೈಟ್ರ್ ಇದಾರಲ್ಲ, ಇವ್ರು ಎಲ್ಲಿವರೆಗೂ ಇವನು ಉಲ್ಟಾ ತಿರ್ಕೊಂಡು ಬಲಿ ಹಾಕಲ್ವೋ, ಇವನು ಅಡ್ಡೆ ಒಳಗಡೆ ಎಲ್ಲಿವರೆಗೂ ಈ ಸ್ಕ್ರಿಪ್ಟ್ ರೈಟ್ರ್ಗಳು ಇರ್ತಾರೋ ಇಂಥವ್ರು, ಅಲ್ಲಿವರೆಗೂ ಜೀವನ ಹಿಂಗೆ ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ, ಬರೀ ಇದೇ ಥರ ಮಾತುಗಳು, ಏ ತಗಡೆ, ಏ ಇದೆ, ಏ ನಾನೇ ನಾನು ನನ್ನ ಮಗಳ ಎಂಥವನು, ಬರೀ ಇಂಥ ಮಾತುಗಳೇನೆ ನೋಡಿ. ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಹೋದಾಗ ಬೆಳಿಗ್ಗೆ ಬಾಗಿಲು ತೆಗೆದು ನಿಂತರೆ ಕ್ಯೂ ನಿಂತಿರ್ತಾರೆ ದುಡ್ಡು ಸೂಟ್ ಕೇಸ್ ಇಟ್ಕೊಂಡು ಅವನಿಗೆ, ಹೌದಲ್ವಾ, ಯಾರಿಗೆ ಅದೃಷ್ಟ ಇದೆ ಹೇಳಿ, ನನಗೊಂದು ಕಾಲು ಸೀಟ್ ಕೊಡು, 5 ವರ್ಷ ಆದರೂ ಪರವಾಗಿಲ್ಲ, 4 ವರ್ಷ ಆದರೂ ಪರವಾಗಿಲ್ಲ, ಬೆಳಿಗ್ಗೆ ಬಾಗಲು ತಗೊಂಡು ಈಚೆ ಬಂದರೆ ಸುಟ್ಗೆ ದುಡ್ಡು ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಅನ್ನುವಂಥವ್ರು ನಂದ ಒಂದು ಎಂಥ ಒಬ್ಬ ಮನುಷ್ಯನಿಗೆ ಬಂದಾಗ ಅವನ ಯಾವ ಮಟ್ಟದಲ್ಲಿ ಅವನು ಅದನ್ನು ಮೇಂಟೈನ್ ಮಾಡಬೇಕಾಗಿತ್ತು ಹೇಳಿ. ಡೆಕೋರಮ್ನ ಅಂದರೆ ಡೆಕೋರಮ್ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ದುರಾಂಕಾರದ ಪರಮಾವಧಿ ಆಕಾಶಕ್ಕೆ ಹೋಗ್ಬಿಡ್ತು. ನನ್ನನ್ನು ಬಿಟ್ಟರೆ ಇನ್ನೇನಿಲ್ಲ ಬಿಡು, ಇನ್ಯಾರು ಇಲ್ವೇ ಇಲ್ಲ, ನಾನೇ ಫೈನಲ್ ಇಲ್ಲಿ ನಮ್ಮ ಶ್ರೀಗಂಧ ಕೌಲಲ್ಲಿ ನಾನೇ ಕೌಲ್, ಇದಕ್ಕೆ ಬೇರೆ ಇನ್ಯಾರು ಇಲ್ಲ, ಇದಕ್ಕೆ ಸೆಕ್ಯೂರಿಟಿ ನಾನೇ. ಹಂಗೆ ಇರ್ತಿದ್ದ ಅದನ್ನ ಮೇಂಟೈನ್ ಮಾಡ್ಕೊಂಡು ನಾನು ಹೇಳಿದ್ದ ರೂಲು ಅನ್ನೋ ತರ ಬಾಳ್ಬೋದಿತ್ತು. ಹೌದು, ಎಲ್ಲಾ ಸಾಧ್ಯತೆನೂ ಇತ್ತು. ಹೌದು, ಎಲ್ಲಾ ಅವ್ನ್ ಎಲ್ಲಾ ದೇವ್ರು ಕೊಟ್ಟಿದ್ದ ಮನುಷ್ಯ, ಯಾಕೆ ಕೊಟ್ಟಿದ್ದ ಏನೋ ಗೊತ್ತಿಲ್ಲ, ಬಟ್ ಎಲ್ಲಾ ಕೊಟ್ಟಿದ್ದ ಮನುಷ್ಯನಿಗೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಪರಿಪೂರ್ಣವಾಗಿ ಎಲ್ಲಾನು ಮಾನಿಟರ್ ಮಾಡಿ, ಎಲ್ಲ ಈ ಏನು ನಡೆದಂಥ ಎಲ್ಲ ಘಟನಾವಳಿಗಳಿಗೆ ಸಂಬಂಧಪಟ್ಟಂಗೆ ಇವನೇ ಮಾನಿಟರ್ ಮಾಡಿ ಅವ್ರನ್ನ ಅಷ್ಟು ಪೂರ್ಣವಾಗಿ ಮಾಡಿಸಿದ್ನ ಅದನ್ನು ಸುಳ್ಳಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಸುಳ್ಳುಗಳು ಹೇಳಿಕೊಂಡು ಈಗ ಮಾಡ್ಬಿಡೋಣ ಬಿಡು ಅಂತ ತಪ್ಪಿಸ್ಕೊಳ್ಳುವಂಥ ಒಂದು ಯಾವಾಗ ಹೋಗ್ತಾನೋ ಆವಾಗ ನೋಡಿ, ಮೊದಲು ಕರ್ಸ್ದ, ಆವಾಗ ಅವನು ಒಂದಕ್ಕೆ ಸಿಗಾಕೊಂಡ ಕಿಡ್ನ್ಯಾಪ್ ಮಾಡೋದಕ್ಕೆ, ಮರ್ಡರ್ ಮಾಡ್ದ, ಇನ್ನೊಂದು ಅವನಿಗೆ ಇನ್ನೊಂದು ತಲೆ ಮೇಲೆ ಗುಂಡು, ಅದಾದ್ಮೇಲೆ ಬಾಡಿ ಎತ್ಕೊಂಡು ಬಿಸಾಕಿಯಿಂದ, ಆಮೇಲೆ ಇನ್ನೊಂದು ತಲೆ ಮೇಲೆ ಗುಂಡು, ಆಮೇಲೆ ಅಲ್ಲಿಂದ 4 ಜನ ಒಪ್ಕೊಬಿಡಿ ಅಂತ ಹೇಳ್ದ, ಆವಾಗ ಇನ್ನೊಂದು ತಲೆ ಮೇಲೆ ಗುಂಡು,
ಆಮೇಲೆ ಪುನಃ ಅಲ್ಲಿಂದ ಬೇರೆ ಬೇರೆ ಇನ್ನೇನಾದ್ರು ಮಾಡ್ರಪ್ಪ, ಇನ್ನೇನು ಮಾಡೋಕ್ಕೆ ಸಾಧ್ಯ, ಏ ಅದು ಇದು ಏನು ಉಳಿಸ್ಬಿಡಿ ಸಾಧ್ಯ, ಅವ್ರ ಹತ್ರ ಇವ್ರದ್ದು ಅದು ಇದು ಸಾಕ್ಷ್ಯಗಳು ಏನು ಉಳಿಸ್ಬಿಡಿ ಗೊತ್ತಾಗ್ಬಿಡ್ತದೆ, ಅದೊಂದು ತಲೆ ಮೇಲೆ ಇನ್ನೊಂದು ಗುಂಡು. ಹಂಗೆ ಬಂದವರೆಲ್ಲ ತಲೆ ಮೇಲೆ ಗುಂಡೆ ತಾಕಿ ಎತ್ತಾಕಿ, ಅವ್ರ ತಲೆ ಮೇಲೆಲ್ಲ ಇವ್ರ ತಲೆ ಮೇಲೆ ಇವರೇ ಗುಂಡೆ ತಾಕೋಬಿಟ್ರು, ಬೇರೆ ಯಾರು ಗೊತ್ತಾಕ್ಲಿಲ್ಲ. ಈ ಕೇಸಲ್ಲಿ ಇವನು ಕೇಸ್ನ ಮೈ ಮೇಲೆ ಹೇಳ್ಕೊಂಡ, ತಲೆ ಮೇಲೆ ಗುಂಡೆ, ಅವ್ ಇವನ ಮೇಲೆ ತಲೆ ಮೇಲೆ ಗುಂಡೆ ತಾಕ್ಲಿಲ್ಲ, ಇವರೇ ತಲೆ ಮೇಲೆ ಗುಂಡು ಜಾಸ್ತಿ ಹಾಕೊಂಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಆಮನ್ ಶಪ್ಪ ಒಂದೇ ಸರಿ ಹೊಡೆದ್ಬಿಟ್ರು, ಸಾಯಿಸ್ಬಿಟ್ರು, ಹೊಟ್ಟೋಗ್ಬಿಟ್ಟ. ಬಟ್ ಇವರು ಜೀವಂತವಾಗಿ ಇದ್ಕೊಂಡು ಗುಂಡೆ ತಾಕೊಂಡಿದ್ದಾರಲ್ಲ, ಇದನ್ಭವಿಸೋದು ಕಷ್ಟ ಜೀವನದಲ್ಲಿ. ಈ ನರಕ ನೋಡೋದು ಕಷ್ಟ, ಈ ಸಮಾಜನ ಫೇಸ್ ಮಾಡೋದು ಕಷ್ಟ, ಅವ್ರ ಮನೇಲಿರ್ತಕ್ಕಂಥ ತಂದೆ ತಾಯಿ ಅಕ್ಕ ತಂಗಿದಿರುಗಳ ಮುಂದೆ ನಿಂತ್ಕೊಂಡು ಬದುಕೋದು ಕಷ್ಟ. ಇದೆಲ್ಲ ಎಷ್ಟು ದಿವಸ ಸರ್ ಅಂತ ನೀವು ಕೇಳ್ಬೋದು. ಒಂಥರ ಮಾಯಾಲೋಕ ಇದು. ನಿಜ ಸರ್. ಹೌದಲ್ವಾ? ನಿಜ. ಡೇಸ್ ಆರ್ ವೆರಿ ಫಾಸ್ಟ್. ಈಗ ಆಯ್ತು, ಮುಗಿದಾಯ್ತು, ಕಸ್ಟಡಿ ಬಿಟ್ಬಿಟ್ಟು ಆದ್ಮೇಲೆ ಯಾರು ಮಾತಾಡೋಕ್ಕಾಗಲ್ಲ. ಏನು ಮಾತಾಡ್ತೀರಿ? ಒಂದೆರಡು ದಿವಸ ಹಾಕ್ಬೋದು ಕಂಪ್ಯೂಟರ್ ಡ್ರರ್ ಡ್ರರ್ ಓಪನ್ ಆಗೋದು. ಇವತ್ತು ಮಲಿಕೊಂಡ ಬೆಡ್ಶೀಟ್ ಇಲ್ಲ, ಇವತ್ತಿಲ್ಲ ಚಾಪೆ ಇಲ್ಲ, ಒಂದು ಅಲ್ಯೂಮಿನಿಯಂ ಪಾತ್ರೆ ಇಡ್ಬೋದು ಪಕ್ಕಕ್ಕೆ, ಹೌದಲ್ವಾ? ಆಮೇಲೆ ಒಂದು ಪಟಪಟ್ಟಿ ಶರ್ಟು ಉದ್ದಕ್ಕೂ ಅಂಬರೀಷ್ಗೆ ಹಾಕ್ಕೊಂಡಿದ್ರಲ್ಲ ಆ ಥರದ್ದು, ಒಂದೆರಡು ದಿವಸ ತೋರಿಸ್ಬೋದು. ಇನ್ನೆರಡು ದಿವಸ ತೋರ್ಸೋಕ್ಕಾಗುತ್ತೆ? ಜನರು ಸುಮಾರು ದಿವಸ ನೋಡಿ ಆಗೋಗ್ಬಿಟ್ಟು ನೋಡಿ 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 ಈಗಾಗಲೇ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದ್ದಾರೆ, ನಿಲ್ಲಿಸ್ಬಿಡ್ತಾರ? ಅದಾದ್ಮೇಲೆ ಅವನು ನರವಲ್ಲಿಗೆ ಬಂದ್ಬಿಡ್ತಾನೆ. ಇನ್ನೇನು ಇಷ್ಟೇ ಅಲ್ವಾ, ಇನ್ನೇನು ಮಾಡೋಕ್ಕಾಯ್ತದೆ, ನೋಡೋಣ ಬಿಡು ಅದೇನಾಗ್ತದೋ, ಇನ್ನೇನು ಆಗೋದಾಗೈತಲ್ಲ ಬಿಡು, ಫೇಸ್ ಮಾಡೋಣ ಬಿಡು ಅನ್ನುವಂತ ಬಂದ್ಬಿಡ್ತಾನೆ. ಮತ್ತು ಅಲ್ಲಿ ಒಳಗಡೆ ಒಂದು ಭಾಳ ದೊಡ್ಡ ಒಂದು ಗುಂಪು ತಯಾರಾಗ್ಬಿಡುತ್ತೆ. ಯಾರೇ ಇಂಥವ್ರು ಹೋದಾಗೆಲ್ಲ ಆಗಿದೆ ಜೈಲಲ್ಲಿ, ದೊಡ್ಡ ಗುಂಪು ತಯಾರಾಗ್ತದೆ. ಅಲ್ಲಿಗೂ ಸಹ ಯಾರು ಏನು ಅಂತಿಲ್ಲ, ಸುಮಾರು ಜನ ಹೋಗಕ್ಕೆ ಶುರು ಮಾಡ್ತಾರೆ, ಮಾತಾಡ್ಸ್ಕೊಬ್ರಕ್ಕೆ ಮಾರಲಿ ಬೂಸ್ಟ್ ಮಾಡ್ತಾರೆ. ನೋಡಪ್ಪ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದೆ, ಮುಂದೆ ಹಂಗೆ ಮಾಡ್ಬೇಡ ಕಣೆ, ನಾವು ದುಡ್ಡು ಕೊಟ್ಬಿಟ್ಟೆಲ್ಲ ಜೀವನ ಕಳ್ಕೊಬಿಡ್ತಾ ಇದ್ದೀವಿ. ನೋಡ ಪ್ರೊಡ್ಯೂಸರ್ಗಳು ನಿನ್ನ ನಂಬಿ ಈಗೆಲ್ಲ ಸಾಲ ಮಾಡಿ ಜಮೀನ್ ಮಾರಿ ಮನೆ ಮಾರಿ ತಗೊಂಡ್ ಕೊಡ್ತೀವಿ, ನೀನ್ ಬಂದ್ಬಿಟ್ಟು ಜೈಲಿಗಿಂದ ನೀನ್ ಒಳಗೆ ಬಂದು ಕೂತ್ಕೊಬಿಟ್ರೆ ನಾವು ಬದುಕಬಾರ್ದ, ನೀನ್ ಹಿಂಗ್ ಮಾಡ್ಕೊಬಿಟ್ರೆ ಈಗೆಲ್ಲ ಮಾತುಕತೆ ಮಾಡ್ತಾರೆ. ನೀನ್ ಹಿಂಗ್ ಮಾಡ್ಬೇಡ ಮರೆ, ನಿನ್ ಜನ ಇಷ್ಟೊಂದು, ನೀನು ರಾಜ್ಯದಲ್ಲಿ ಇಷ್ಟೊಂದೆಲ್ಲ, ನಿನ್ಗೆ ಜನ ಒಂದಿಷ್ಟು ಜನ ಪಿಕ್ಚರ್ ನೋಡ್ತಾರೆ, ಇದನ್ನ ಕಳ್ಕೊಬಿಡ್ತಾ ಇದೆಯಲ್ಲ ನೀನು, ಅವನಿಗೊಂದು ಸ್ವಲ್ಪ ಬದಲಾವಣೆ ಮಾಡೋಕೆ ಹೋಗ್ತಾರೆ. ಹೋಗಿ ಮಾಡಿಕೊಂಡು ಆದಷ್ಟು ಬೇಗ ನೀನು ಬಂದ್ಬಿಡಪ್ಪ ಅಂತೇಳಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಅವನನ್ನ ರಿಲೀಸ್ ಮಾಡಿಸೋದಕ್ಕೆ. ನೂರಕ್ಕೆ ನೂರರಷ್ಟು ಅವನನ್ನ ಇಂದ್ಲ ಬಾಗ್ಲಲ್ಲಿ ಏನೆಲ್ಲ ಪ್ರಯತ್ನ ಪಡ್ತಾರೆ ಅವನನ್ನ ರಿಲೀಸ್ ಮಾಡಿಸೋದಕ್ಕೆ. ಎಷ್ಟು ಬೇಗ ರಿಲೀಸ್ ಮಾಡ್ಕೊಂಡು ಈಚೆ ತಗೊಂಡು ಬಂದರು. ಅವತ್ತೊಂದು ದಿವಸ ಎಲ್ಲ ಮೀಡಿಯಾಗಳೂ ಹೋಗ್ತಾರೆ, ಅವನ ಕಾರಲ್ಲಿ ಕೂತ್ಕೊಂಡು ಸಾವಿರಾರು ಜನ ಫ್ಯಾನ್ಸ್ಗಳು ಜೈಲಿಂದನೇ ದೊಡ್ಡ ಪ್ರೊಸೆಷನ್ ಮಾಡ್ಕೊಂಡು ಬರುವಂಥದ್ದನ್ನ ನಾವೇನು ತುಂಬ ದಿವಸ ಕಾಯಿಗಲ್ಲ ನೋಡೋದಕ್ಕೆ, ಇದನ್ನು ನೋಡ್ತೀವಿ ಗ್ಯಾರಂಟಿ. ಈ ಸಮಾಜನೇ ಹಿಂಗೆ ಓದವನು ಓದ ಬಿಡೋ, ಏಯ್ ನೀನು ಸರಿ ಹೋಗೋ, ನೀನೇನು ಬಿಡೋ, ನೀನು ನಡಿ, ನೀನು ಸರಿ ಹೀಗೆ ಮುಂದೆ ಏನು ಮಾಡೋಕೆ ಹೋಗಬೇಡ ಅಷ್ಟೇ, ಇನ್ನೇನಾರು ಮಾಡಿದ್ರೆ ಮತ್ತೆ ಇನ್ನೊಂದು ಮಾಡಿದ್ರು ಮತ್ತೆ ಅದೇ ಕತೆ. ವೀರಪ್ಪನಿಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ ಅಂದ್ಮೇಲೆ ಇನ್ನು ಯಾರಿಗೂ ಮಾಡಲ್ಲ ಹೇಳಿ. ಹೌದಲ್ವಾ? ಪೂಲನ್ ದೇವಿನೇ ಹಾಕಿ ಬೈಚೆ ಬಂದವಳಿಗೆ ಹಾಕ್ಬಿಟ್ಟು ಎಂ ಪಿ ಮಾಡಿ ತಗೊಂಡೋಗ್ಬಿಟ್ಟು ಡೆಮಾಕ್ರಸಿಯ ದೇವಾಲಯ, ಹೌದಲ್ವಾ? ಪ್ರಜಾಪ್ರಭುತ್ವದ ದೇವಾಲಯಗಳಿಗೆ ಅವನು ಸೇರ್ಬಿಡ್ತಾರೆ. ಈಗ ಯಾವನವರು ಈ ಎಲೆಕ್ಷನ್ ಅಲ್ಲಿ ಯಾರೋ ಅವನನ್ನು ಇವನು ವಿಧ್ವಂಸಕ ಮಾಡ್ತಕ್ಕಂಥ ಟೆರರಿಸ್ಟ್, ಅವನು ಜೈಲಲ್ಲಿ ಕೂತ್ಕೊಂಡು ಎಂ ಪಿ ಆಗೋಗ್ಬಿಟ್ಟ ಅವನಿಗೆ. ಇಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಏನ್ ಬೇಕಾದ್ರೂ ನಡೀತದೆ. ಯಾವುದಕ್ಕೂ ಆಶ್ಚರ್ಯ ಪಡಬೇಕು, ಯಾವುದಕ್ಕೂ ನೀವು ಆಶ್ಚರ್ಯ ಪಡಲೇಬೇಕಾಗಿಲ್ಲ. ನೀವೇ ಹೋಗಿ ಕೂತ್ಕೊಂಡು ಜಿಂದಾಬಾದ್ ಸೂಪರ್ ಸಖತ್ತಾಗೈತೆ ಪಿಕ್ಚರ್ ಅಂತ ಹೇಳ್ಕೊಂಡು ಬರುವಂತ ಕಾಲನೂ ಇದೆ. ಇದೇ ತರ ನಾವು KGF ಮಾಡಿದೀವಿ ಪಾರ್ಟ್ 2 ನಲ್ಲಿ. ಅದರಲ್ಲೂ ಒಬ್ಬ ಪಪ್ಪ ಯಾರೋ ಸುನಿಲ್ ದತ್ತೋ ಅನಿಲ್ ದತ್ತೋ ಯಾರವರು, ಅವರೊಬ್ರು ಸಿಗ್ ಜೈಲಲ್ಲಿದ್ದು ಟಾಟಾದಲ್ಲಿ ಬಂದು ಮಾಡಿದ್ರಲ್ಲ ವಿಲನ್ ರೋಲ್ ನ, ನಾವು ನೋಡ್ಲಿಲ್ವಾ? ಪಿಕ್ಚರ್ ಓಡಿಸ್ಲಿಲ್ವಾ? ದುಡ್ಡು ಕೊಟ್ಟಿಲ್ವಾ? ನೋಡಿದ್ವಲ್ಲ ನಾವೆಲ್ಲ. ಅಯ್ಯೋ, ಇಡೀ ದೇಶನೇ ನಡ್ಬಿಡು. ಟೆರರಿಸ್ಟ್ ಜೊತೆ ದಾವೂದ್ ಇಬ್ರಾಹಿಂ ಜೊತೆ ಸಪೋರ್ಟ್ ಆಗ್ಬಿಟ್ಟು AK-56 ಇಟ್ಕೋಬಿಟ್ಟಿದ್ದ ಈ ಮನುಷ್ಯ, ನೇರವಾದಂತ ಸಂಪರ್ಕ ಆಯ್ತು ಅಂತೇಳಿ ಶಿಕ್ಷೆ ಆದಂತವ್ರು. ಹಂಗೆ ನಾವೆಲ್ಲ ನಮ್ಮ ಕಣ್ಣಿಂದ ನೋಡ್ತಾ ಇದೀವಿ, ಹೌದಲ್ವಾ? ಪ್ರತಿಯೊಂದೂ ಅವನು ಈಗ ನಾವು ಬೇರೆ ತರ ನೋಡ್ತೀವಿ, ಶಿಕ್ಷೆ ಅನುಭವಿಸ್ಕೊಂಡು ಬಂದ ನೋಡೋ ಎಂತ ಒಳ್ಳೆ ಆಕ್ಟರ್ ಅಂತ. ಹಂಗೆ ಎಲ್ಲ ಈ ಒಂದು ಕಾಲಮಾನದಲ್ಲಿ ಕಾಲಘಟ್ಟಗಳಲ್ಲಿ ಎಲ್ಲ ಮರ್ತುಕೊಂಡು ಹೋಗ್ತಾ ಇರ್ತವೆ. ಹೊಸ 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 ಜನ ಬರ್ತಾ ಇರ್ತಾರೆ, ಹೊಸಬ್ರುಗಳೆಲ್ಲ ಸೇರ್ಕೊಳ್ತಾ ಇರ್ತಾರೆ, ಹೌದಲ್ವಾ? ನಾವೇ ಹೋದು ಇಲ್ಲೆಲ್ಲ ನಾವು ಮಾಡಬಾ, ಏನಿಲ್ಲೆಲ್ಲ ಮಾಡ್ದೋ ಆ ಮುತ್ತಪ್ಪರೆ ಇದು ಕಂಟ್ರೋಲ್ ಮಾಡ್ಬೇಕು, ಹೌದಲ್ವಾ? ನಾವೇ ಅಸಾಧ್ಯವಾಗಿ ಮಾಡ್ದೋ, ಏನ್ ಮಾಡ್ಬೇಕು ಕಂಟ್ರೋಲು, ಜಯರಾಜ್ ಗುರು ಇದ್ದಂತ ವೈರತ್ವ ಎಲ್ಲ ಮಾಡಿ ನಾವು ಪೊಲೀಸಿಂಗ್ ಮಾಡ್ದೋ,
ಅಲ್ಲಿ ತಪ್ಪಿಸ್ಕೊಂಡು ದುಬಾಯ್ಗೆ ಹೋದ. ಅಲ್ಲಿ ಕೂರಿಸ್ಕೊಂಡು ಸುಮಾರು ಅಲ್ಲಿ ಇಲ್ಲಿ ಬೇರೆ ಬೇರೆ ಮರ್ಡರ್ಗಳು ಮಾಡಿಸ್ದ. ಅಲ್ಲಿಂದ ನಾವೇ ಓದು ಹಿಡ್ಕೊಂಡು ಕರ್ಕೊಬಂದು, ಅದಾದ್ಮೇಲೆ ಅವನೇ ಜೈಲಿಂದ ಎಲ್ಲ ಕೇಸಿಂದ ಈಚೆ ಬಂದ. ದೊಡ್ಡ ಸಂಘಟನೆನೂ ಕಟ್ಟ, ಇಡೀ ರಾಜ್ಯದಲ್ಲೆಲ್ಲ ಅವ್ನ ಸಂಘಟನೆ ಕಟ್ಟಿದ್ರು. ಹೌದಲ್ವಾ, ನಾವೇ ಜೀವಂತ ಇದೀವಲ್ಲ ಸಾಕ್ಷಿಗಳು. ಇಡೀ ದೊಡ್ಡ ಸಂಘಟನೆನ ಇಡೀ ರಾಜ್ಯದಲ್ಲಿ ಕಟ್ಟಿದ್ರು ಕೊನೆವರೆಗೂ. ಹೌದಲ್ವಾ, ಹಿಂಗೆಲ್ಲ ನಮ್ ಕಣ್ಣು ಮುಂದೆನೆ ಇವೆಲ್ಲ ಸಾಕ್ಷಿಗಳು ಇರ್ಬೇಕಾದಂತ ಸಮಯದಲ್ಲಿ, ಅದಕ್ಕೆ ನಾನೇ ಒಬ್ಬ ಸಾಕ್ಷಿದಾರನಾಗಿರುವಂತದ್ದು ಇರ್ಬೇಕಾದಾಗ ಇವೆಲ್ಲ ಯಾಕೆ ಆಗಲ್ಲ ಅಂತ ಅನ್ನುವಂಥದ್ದು ನಾನು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಬೇರೆ ಯಾರಾದ್ರೂ ಏನಾದ್ರು ಹೇಳಿ, ನಾನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ವಲ್ಲ. ಎಲ್ಲ ಚಕ್ರಗಳನ್ನ ಪೂರ್ತಿ ಏನೇನ್ ನಡೆದೋಗ್ಬಿಟ್ಟಿದೀವಿ ಅಂತ ಹೇಳಿ ಅಂತ ನಾವ್ ಹೇಳಕ್ ನಮ್ ಧೈರ್ಯ ಇದೆಯಲ್ಲ, ಯಾಕೆ ಒಳಗಡೆ ಎಲ್ಲ ಮಾಡ್ಕೊಂಡು ಬಂದಿದೀವಲ್ಲ ಪ್ರಕ್ರಿಯೆಗಳನ್ನ. ಹಂಗೆ ಈ ಪ್ರಕರಣಗಳಲ್ಲಿ ಅದ್ಭುತವಾದಂತ ತನಿಖೆ ಮಾಡ್ತಾವ್ರೆ ಪೊಲೀಸರು. ಸರಿ, ಇವಾಗ ಇಷ್ಟೆಲ್ಲ ನಾವು ಈ ಇನ್ಸಿಡೆಂಟ್ ಬಗ್ಗೆ ಅಥವಾ ಈ ಕರಾಳ ಕೃತ್ಯದ ಬಗ್ಗೆ ಮಾತಾಡಿದ್ವಿ, ಆದ್ರೆ ಏನ್ ಶಿಕ್ಷೆ ಆಗ್ಬಹುದು? ಆದ್ರೆ ಹೊರಗೆ ಬರ್ತಾರೆ ಅದೆಲ್ಲ ಆಮೇಲೆ ವಿಷಯ. ಹೌದೌದು, ಬಟ್ ಏನ್ ಶಿಕ್ಷೆ ನೋಡಿ, ಇದರಲ್ಲಿ ತನಿಖಾ ಕ್ರಮ ಒಂದು. ಈಗೇನ್ ಸಿಕ್ಕಿರ್ಬೋದು ತನಿಖೆಗಳಲ್ಲಿ, ಎಲ್ಲ ವಿಟ್ನೆಸಸ್ಗಳು ಪಂಚಾಯತ್ದಾರರುಗಳು ಹೇಳಿದ್ದಾರೆ, ಅವ್ರ ಮುಂದೆ ಎಲ್ಲ ತರವಾದಂತ ತನಿಖೆಗಳು ನಡೆದಿವೆ. ಮತ್ತೆ ಏನೇನು ಇದರಲ್ಲಿ ಬೇಕಾಗಿರ್ತಕ್ಕಂಥವು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಪ್ರಮುಖವಾಗಿ ಬೇಕಾಗ್ತಕ್ಕಂಥ ಸಾಕ್ಷಿಗಳನ್ನ ಎಲ್ಲ ಸಂಗ್ರಹಣೆಗಳನ್ನ ಮಾಡಿರ್ತಾರೆ. ಅದರಲ್ಲಿ ಏನು ಒಂದು ಕಿಂಚಿತ್ತು ಯಾವುದೇ ಲವಲೇಶ ಡೌಟೇ ಬೇಡ. ಸೈಂಟಿಫಿಕ್ ಎವಿಡೆನ್ಸ್ ಮಾಡಿರ್ತಾರೆ, ಆಮೇಲೆ ಎಫ್ ಎಸ್ ಎಲ್ ಅಂತ ಅಂದರೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗೆ ಸಂಬಂಧಪಟ್ಟ ಕಳಿಸಿ ಬಯಾಲಜಿಕಲ್ ಏನು ರಿಪೋರ್ಟ್ಗಳು ಬೇಕು, ಸೈಂಟಿಫಿಕ್ ರಿಪೋರ್ಟು, ಆಮೇಲೆ ಮತ್ತೆ ಫೋರೆನ್ಸಿಕ್ ಸಂಬಂಧಪಟ್ಟ ಸಾರಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಥ ರಿಪೋರ್ಟ್ಗಳು, ಡಿಜಿಟಲ್ ಎವಿಡೆನ್ಸಸ್ಗಳು, ಆಮೇಲೆ ಏನು ನಮ್ಮ ಮೊಬೈಲ್ ಫೋರೆನ್ಸಿಕ್ ಏನಿದೆಯಲ್ಲ, ಅವರ ಟವರ್ ಡಿಂಪು, ಅವ್ರ ಮೂಮೆಂಟು, ಅವ್ರು ಓಡಾಡಿದಂಥ ಸ್ಕೆಚ್ಚು, ಅವ್ರ ಪೂರ್ತಿ ಅವ್ರ ವೆಬ್ಬು ಹೇಗೆಲ್ಲ ಯಾರ್ಯಾರೆಲ್ಲ ಮೂವ್ ಆದರು, ಯಾವ ಹೆಂಗೆಲ್ಲ ಹೋದ್ರು ಅಂತ ಅನ್ನುವಂಥ ತೋರಿಸ್ತಕ್ಕಂಥದ್ದು ಒಂದು ನಾವು ಮಾಡ್ತೀವಿ ಆ ಕಾಲ್ ಡೀಟೇಲ್ಸ್ ಸಂಬಂಧಪಟ್ಟಂಗೆ. ಅದು ನೋಡ್ತಾ ಇದ್ದರೆ ಗೊತ್ತಾಗ್ಬಿಡ್ತದೆ ಯಾರ್ಯಾರ ಪಾತ್ರಗಳು ಹೇಗೆಲ್ಲ ವರ್ಕ್ ಆಗಿದ್ದಾವೆ, ಹೆಂಗೆಲ್ಲ ಯಾರ್ಯಾರು ಕಾಂಟ್ಯಾಕ್ಟ್ ಇದೆ ಅಂತ ಅನ್ನುವಂಥದ್ದು ಇದೆಲ್ಲ ಮಾಡಿ ಕೊನೆಗೆ ಯಾರ್ಯಾರು ಮೊಬೈಲ್ಗಳು ಸಿಕ್ಕಿದ್ದೋ ಅವ್ರ ಮೊಬೈಲ್ಗೆ ಏನಾದರೂ ಬೇರೆ ಏನಾದರೂ ಚಲಾವಣೆಗಳಾಗಿ ಅವುಗಳಿಂದ ಡಿಲೀಟ್ ಮಾಡಿ ಆ ಮೊಬೈಲ್ಗಳ ಇವರು ತನಿಖೆ ಸಮಯದಲ್ಲಿ ಅದನ್ನ ಸೀಸ್ ಮಾಡಿ ಅವುಗಳ ಡಿಲೀಟೆಡ್ ಡೇಟಾನ ವಾಪಸ್ ತಗೊಂಡು ಆ ಡಿಲೀಟೆಡ್ ಡೇಟಲ್ಲಿ ಪ್ರಮುಖವಾದಂಥ ವಿಚಾರಗಳೇನಾದ್ರು ಇದ್ದಾಗ ಅಕ್ಯೂಡ್ಗಳು ನಮ್ಮ ಕಸ್ಟಡಿನಲ್ಲಿದ್ದಾಗ ಅವ್ರನ್ನ ಕೌಂಟ್ರ್ ಮಾಡಿಸಿ ಈ ಥರ ಡಿಲೀಟ್ ಮಾಡಿದಾರೆ, ಯಾತಕ್ಕೆ ಮಾಡಿದ್ರಿ ನೀವು, ಯಾರಿಗೆ ಯಾರಿಗೆ ಓದಿದ್ರೆ ಡಿಲೀಟ್ ಮಾಡಿದ್ರು, ಆ ಡಿಲೀಟ್ ಕಾರಣ ಏನು, ಯಾರು ಹೇಳಿದ್ರಿಂದ ಡಿಲೀಟ್ ಮಾಡೋದಕ್ಕೆ, ಇದನ್ನೆಲ್ಲನೂ ಕ್ವಶನ್ ಮಾಡೋದಕ್ಕೆ ಈಗ ತನಿಖೆಗೆ ತಗೊಂಡಿದ್ದಾರೆ ಪೂರ್ತಿ. ಅವ್ರನ್ನ ಮತ್ತೆ ಫರ್ದರ್ ಕಸ್ಟಡಿಗೆ ಅಂತ ತಗೊಂಡಿದ್ದಾರೆ. ಅದೆಲ್ಲ ಬಂದ ತಕ್ಷಣ ಅದೆಲ್ಲ ಮಾಡ್ತಾರೆ ಇವಾಗ ಪೂರ್ತಿ ಬಿಟ್ಟು ಎಲ್ಲ ಕೆಲವು ಜನ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿಲ್ವಂತೆ, ಯಾರೂ ನೋಡಿಲ್ವಂತೆ ಒಬ್ರು, ಅದರಿಂದ ಈ ಕೇಸು ವೀಕು. ಇಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಒಳಗಡೆ ಯಾರಾದರೂ ಇದ್ರು, ಯಾರಾದರೂ ಇನ್ನೂ ಬೇರೆ ವೆಹಿಕಲ್ಗಳು ಸೀಸಡ್ ಗಾಡಿ ತಗೊ ಬರೋಕ್ಕೆ ಹೋಗಿದ್ರು. ನಾವು ಪ್ರತ್ಯಕ್ಷದಾಗ ನೀವು ಹೆಂಗೆ ಹೇಳ್ಬಿಡ್ತೀರಿ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಅಂದ್ಬಿಟ್ಟು ಉಂಟು. ಅದು ತನಿಖಾಧಿಕಾರಿಗೆ ಗೊತ್ತಿರ್ತದೆ ಅಲ್ಲಿ ಒಳಗೆ ಯಾರಿದ್ರು ಇವೆಲ್ಲ. ನಾವು ಅಷ್ಟು ಬೇಗನೆ ಅದನ್ನು ಆ ಥರ ಪ್ರಿಸಂಪ್ಷನ್ನ ಯಾವತ್ತೂ ನೆಗೆಟಿವ್ ಆಗಿ ಡ್ರಾ ಮಾಡೋಕೆ ಹೋಗ್ಬಾರ್ದು ಯಾವುದೇ ತನಿಖೆ ಮಾಡುವಂಥ ಸಮಯದಲ್ಲಿ. ಯಾವಾಗ ನೀವು ನೆಗೆಟಿವ್ ಆಗಿ ತನಿಖೆಯನ್ನು ಡ್ರಾ ಮಾಡ್ಬೋದು ಅಂತಂದರೆ ಅವರುಗಳಿಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಾದ್ಮೇಲೆ ಎಷ್ಟು ಬೇಗ ಅವ್ರಿಗೆ ಏನಾದ್ರು ಬೇಲ್ ಆದರೆ ನೆಗೆಟಿವ್ ಆಗಿ ನೀವು ಡ್ರಾ ಮಾಡ್ಬೋದು. ಅಂದರೆ ಈ ತನಿಖೆ ಸರಿಯಾಗಿ ಆಗದೆ ಇರೋ ಕಾರಣಕ್ಕೆ, ಗಟ್ಟಿ ಇಲ್ಲದೆ ಇರೋ ಕಾರಣಕ್ಕೆ ಇವ್ರಿಗೆ ಬೇಲ್ಗಳಾಗ್ಬಿಡ್ತದೆ ಅಂತ. ಅಲ್ಲಿವರೆಗೆ ಯಾರೂ ಮಾತಾಡೋಕ್ಕಾಗಲ್ಲ. ಈಗ ಅವ್ರ ಆರೋಪಿಗಳಷ್ಟೇ, ಆರೋಪಿಗಳು ಅವ್ರು ಬೇಲ್ಗಳಿಗಾಗ್ತಾರಲ್ಲ, ಜಾಮೀನ್ಗಾಗ್ತಾರಲ್ಲ. ಯಾವಾಗ ಆಗ್ತಾರೆ? 90 ದಿವಸ ಆದ್ಮೇಲೆ, ಚಾರ್ಜ್ ಶೀಟ್ ಆದ್ಮೇಲೆ ಆಗ್ತಾರೆ ಬೇಲ್ಗೆ. ಅವಾಗ ಸೆಷನ್ಸ್ ಕೋರ್ಟ್ ಆಗ್ತಾರೆ. ಅಲ್ಲಿವರೆಗೂ ಇವರು ಪೊಲೀಸ್ ಕಸ್ಟಡಿನಲ್ಲೇ ಇರಬೇಕು, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಈಗ 14 ಡೇಸ್ ನಮ್ಮ ಜೊತೆ ಇರ್ತಾರೆ, ನಮಗೆ ಬೇಕಾಗ್ತದೆ 40 ದಿವಸ ಅಂತ. ಹೆಚ್ಚುವರಿಯಾಗಿ ಇಷ್ಟು ದಿನ ಬೇಕು ಅಂತ ತಗೊಂಡಿದ್ದಾರೆ. ಮತ್ತೆ 5 ಡೇಸ್ 10 ಡೇಸ್ ಆಯ್ತು, ಇನ್ನೂ 4 ದಿವಸ ಬಾಕಿ ಇದೆಯಲ್ಲ. ಮತ್ತೆ ತಗೋಬಹುದು. ಮತ್ತೆ ಇಂಥ ಕಾರಣಕ್ಕೆ ಈಗ ಡಿಜಿಟಲ್ ಎವಿಡೆನ್ಸ್ ನ ಫೋರೆನ್ಸಿಕ್ ಇನ್ನೂ ಬರಲಿಲ್ಲ, ಡಿಲೀಟೆಡ್ ಡೇಟಾ. 2 ಮೊಬೈಲ್ ಬಂತು, ಇನ್ನೂ 2 ಮೊಬೈಲ್ ಬರಬೇಕು. ಇನ್ನೂ ಒಂದು ಅದಕ್ಕೆ 3-4 ದಿವಸ ಆಗುತ್ತೆ. ಯಾಕೆ 24 ದಿವಸ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಯಾಕೆಂದ್ರೆ ಕೌಂಟರ್ ಮಾಡಕ್ ಬೇಕಲ್ಲ. ಈಗ ಜೈಲಿಗೆ ಕಳಿಸ್ಬಿಟ್ರೆ ಮೇಲೆ ಹೆಂಗ್ ಕೌಂಟರ್ ಹೆಂಗ್ ಮಾಡ್ತೀರಿ? ಅವ್ರ ಅಕ್ಯೂಡ್ಗಳ ಜೊತೆ ಇದ್ದಾಗ್ತಾನೆ ಅದೆಲ್ಲ ಮಾಡ್ಬೇಕು. ಆ ಕಾರಣಕ್ಕೆ ಅವರು 4 ದಿವಸ ತಗೋತಾರೋ 4 ದಿವಸ ತಗೊಳ್ಳಲ್ಲೋ, ದಟ್ ಈಸ್ ಇಮ್ಮೆಟೀರಿಯಲ್ ಇಶ್ಯೂ. ಇಷ್ಟೆಲ್ಲ ಆದ್ಮೇಲೆ ಪೂರ್ತಿ ಏನೇನು ಅದಕ್ಕೆ ಬಹಳ ಇಂಪಾರ್ಟೆಂಟು, ಅದು ಅಕಸ್ಮಾತ್ ಹೇರ್ ಸಿಕ್ಕಿರ್ತವೆ ಬಾಡಿ ಮೇಲೆ, ಸ್ಥಳದಲ್ಲಿ, ಬಟ್ಟೆಗಳಲ್ಲಿ, ಶೂಗಳಲ್ಲಿ, ಎಲ್ಲೋ ಅವನ್ನ ಹಿಡ್ಕೊಂಡು ಹಿಂಗೆ ಹಿಡಿದು ಎತ್ತ ಆಚೆ ಬಿಸಾಕ್ಬೇಕಾದಾಗ ಕೂದು ಉಳಿದು, ಇವೆಲ್ಲ ತರವಾದಂಥವು ಏನಾದ್ರು ಸಂಗ್ರಹಣೆಗಳಾದರೆ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಎನ್ ಎ
ಯಾಕೆಂದ್ರೆ ಲಿಂಕ್ ಆಗ್ಬೇಕಲ್ಲ, ಕೂದಲು ರಕ್ತ ಏನೇನು ಇರ್ತದೋ ಆ ಮತ್ತೆ ಕಾರಲ್ಲಿರ್ತಕ್ಕಂಥ ಏನಾದ್ರು ರಕ್ತ ಸಿಕ್ಕಿದ್ರೆ ಬಟ್ಟೆ ಮೇಲೆ ಸಿಕ್ಕಿದ್ರೆ ಇವಕ್ಕೆಲ್ಲ ನಾವೆಲ್ಲ ಲಿಂಕ್ ಮಾಡಬೇಕಲ್ಲ. ಆ ಕಾರಣಕ್ಕೆ ಡಿ ಎನ್ ಎ ಮಾಡಿಸ್ಬೇಕಾದಂಥ ಅವಶ್ಯಕತೆ ಈ ಕೇಸಲ್ಲಿರ್ತದೆ. ಜೊತೆಯಲ್ಲಿ ಇವನ್ನೆಲ್ಲ ಮಾಡುವಂಥ ಸಮಯದಲ್ಲಿ ವಿಡಿಯೋಗ್ರಾಫ್ ಮಾಡುವಂಥದ್ದು ಬಹಳ ಒಳ್ಳೆಯದು. ಸಾಕ್ಷಿಗಳನ್ನ ಸೀಸ್ ಮಾಡಬೇಕು. ಹೌದು, ಅವ್ರು ನಾಳೆ ದಿವಸ ಇಲ್ಲ ಅಂದ್ರೆ ನೀವೆಲ್ಲೋ ಕೂತ್ಕೊಂಡು ಹೇಳಿದ್ರಿ, ನೀವೆಲ್ಲೋ ಎಲ್ಲೋ ಸ್ಟೇಷನ್ ಎಲ್ಲ ಕೂತ್ಕೊಂಡು ಮಾಜರ್ ಬರ್ದ್ಬಿಟ್ಟು ಅಲ್ಲಿಂದ ಎತ್ಕೊಂಡ್ಬಂದು ಮಾಡಿದ್ರಿ, ಇದೆಲ್ಲ ಕೇಳ್ತಾರೆ ನಮ್ಗೆ, ಹ್ಯುಮಿಲಿಯೇಟ್ ಮಾಡ್ಬಿಡ್ತಾರೆ ಬಾಕ್ಸ್ ಅಲ್ಲಿ. ಅದಕ್ಕೆ ಇದು ಯಾವುದೂ ಬೇಡ, ಬಹಳ ಪಾರದರ್ಶಕವಾಗಿ ಇರ್ಬೋದು. ಎಲ್ಲ ವಿಡಿಯೋಗ್ರಾಫ್ ನೋಡಿ ನಾವು ಸಿ ಡಿ ಮಾಡಿದ್ದೀವಿ, ತಗೊಳ್ಳಿ ಕೋರ್ಟ್ಗೆ ಸಿ ಡಿ. ಅದ್ರ ಪ್ರಕಾರನೇ ನಾವು ಮಾಜರ್ ಮಾಡಿದ್ದೀವಿ. ಅದ್ರ ಪ್ರಕಾರ ಪಂಚಾಯತ್ದಾರ ಸ್ಥಳದಲ್ಲಿ ಅವ್ರು ನೋಡಿ ಅವ್ರ ಎದುರುಗಡೆ ಇದ್ದಾರೆ, ಸೈನ್ ಹಾಕಿದ್ದಾರೆ. ನೀವು ಕೇಳ್ಕೊಳ್ಳಿ ಇನ್ನೇನು ಬೇಕು ಅನ್ನುವಂಥ ಟ್ರಾನ್ಸ್ಪರೆನ್ಸಿ ಜಾಸ್ತಿ ನಾವು ಈ ಕೇಸಲ್ಲಿ ಮಾಡಬೇಕಾದಂಥ ನಮಗೆ ಅತ್ಯವಶ್ಯಕತೆ ಇದೆ ಈ ಕೇಸ್ ಒಳಗಡೆ. ಅದನ್ನು ಮಾಡಿರ್ತಾರೆ ಗ್ಯಾರಂಟಿ ನಮ್ಮ ಪೊಲೀಸರು. ಯಾಕೆಂದರೆ ಈಗ ಮೊದಲ ಥರ ಇಲ್ಲ, ಇಲ್ಲ ಎಲ್ಲ ಇವಾಗ ಮೊಬೈಲ್ಗಳು, ಕ್ಯಾಮ್ರಾಗಳು, ಪೊಲೀಸ್ ಸ್ಟೇಷನ್ಗಳಿಗೆ ಕ್ಯಾಮ್ರಾಗಳು, ಸಿ ಸಿ ಟಿ ವಿನೇ ಪೊಲೀಸ್ ಸ್ಟೇಷನ್ಗೆ ಹಾಕ್ಕೊಂಡಿರ್ಬೇಕಾದಂಥ ಸಮಯದಲ್ಲಿ ಲಾಕಪ್ಗೆಲ್ಲ ಸಿ ಸಿ ಟಿ ವಿ ಇದಾವೆ ಈಗ. ಆ ಕಾರಣಕ್ಕೆ ಎಲ್ಲ ಇದು ಸಿಸ್ಟಮ್ಯಾಟಿಕ್ ಆಗಿ ತನಿಖೆ ನಡೆಯುತ್ತೆ.